ಸಿಯಾಂಚಲನ ವೀಕ್ಷಕರೇ ಇವತ್ತಿನ ವಿಶೇಷ ಸಂವಾದದಲ್ಲಿ ನಾನು ಕಿರಣ್ ಕುಮಾರ್ ಸಿಯಾಂಚಲನ ಕ್ರಿಯೇಟಿವ್ ಹೆಡ್ ನಮ್ಮ ಜೊತೆ ಇವತ್ತು ಸಂವಾದದಲ್ಲಿ ಪಾಲ್ಗೊಳ್ತಾ ಇರೋರು ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ಹಾಗೂ ನಾಡಿನ ಹಿರಿಯ ರಾಜಕೀಯ ವಿಶ್ಲೇಷಕರಾದ ರಮೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ಕಾರ ಸರ್. ಸರ್, ಈಗ ತಾವು ಪ್ರಮುಖವಾಗಿ ಇವತ್ತು ಚರ್ಚೆ ಮಾಡ್ತಾರೋ ವಿಷಯ ಅಂದ್ರೆ ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ಎರಡನೇ ಕೊರೋನಾ ಹಾಟ್ಸ್ಪಾಟ್ ಆಗಿದೆ. ಎಲ್ಲೂ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ಬ್ಲಾಕ್ ಫಂಗಸ್ ಕಾಯಿಲೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಮತ್ತೆ ಲಸಿಕೆ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ. ಸರ್ಕಾರವನ್ನ ಸ್ವತಃ ಬಿಜೆಪಿ ಪಕ್ಷದವರೇ ಟೀಕೆ ಮಾಡ್ತಾ ಇದ್ದಾರೆ. RSS ಕೂಡ ಅವರನ್ನ ಟೀಕೆ ಮಾಡಿದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ರಾಜಕೀಯ ಸ್ಥಿತಿ ಹೇಗಿದೆ ಸರ್? ಬಹುತೇಕ ಇಡೀ ದೇಶದಲ್ಲಿ ಕೊರೋನಾ ಎರಡನೇ ಅಲೆ ಜನಸಾಮಾನ್ಯರ ಬದುಕನ್ನು ಕಸ್ಕೊಂಡಿದೆ. ವಿಶೇಷವಾಗಿ ಸರ್ಕಾರಗಳು ಒಂದು ಕಡೆ, ಸರ್ಕಾರ ಯಾವುದೇ ಇರಲಿ, ಪಕ್ಷ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಆಪ್ ಇರ್ಬೋದು, ಮತ್ತೊಂದು ಇರ್ಬೋದು, ಸರ್ಕಾರದ ಮೂಲಭೂತ ಕರ್ತವ್ಯ ಜನರ ಸಂರಕ್ಷಣೆ. ಎಲ್ಲೋ ಸರ್ಕಾರದ ನೀತಿಗಳು ಇವತ್ತು ಇಡೀ ದೇಶದಲ್ಲಿ ಕೊರೋನಾವನ್ನು ನಿಗ್ರಹ ಮಾಡೋ ವಿಚಾರದಲ್ಲಿ ಎಲ್ಲ ಕಡೆ ವಿಫಲ ಆಗಿದ್ದಾವೆ. ಉದಾಹರಣೆಗೆ ಎರಡನೇ ಅಲೆಗೆ ಹೆಚ್ಚು ಬಾಧಿತವಾದಂಥ ರಾಜ್ಯ ಮಹಾರಾಷ್ಟ್ರ, ತದನಂತರ ಎರಡನೇ ಸ್ಥಾನದಲ್ಲಿ ಇರುವಂಥದ್ದು ಕರ್ನಾಟಕ, ಅದೇ ರೀತಿ ಈಗ ತಮಿಳ್ನಾಡು ಇರ್ಬೋದು, ಗುಜರಾತ್ ಇರ್ಬೋದು, ಅನೇಕ ರಾಜ್ಯಗಳು ಇವತ್ತು ಎರಡನೇ ಅಲೆಗೆ ಬಾಧಿತವಾಗಿದ್ದಾವೆ. ಇವತ್ತು ಹೆಚ್ಚು ಗಾಬರಿ ಬೀಳುವಂಥ ಪ್ರಸ್ತುತ ವಿಚಾರಕ್ಕೆ ಬಂದಿರತಕ್ಕಂಥ ಒಂದು ವರದಿ ತಾವೆಲ್ಲ ಗಮನಿಸಿದ್ದೀರಾ, ನ್ಯೂಯಾರ್ಕ್ ಪತ್ರಿಕೆನಲ್ಲಿ ಒಂದು ವರದಿ ಬಂದಿರತಕ್ಕಂಥದ್ದು, ಅಂದ್ರೆ ಭಾರತದ ಸುಮಾರು 70 ಕೋಟಿ ಜನಸಂಖ್ಯೆ ಈ ಕೊರೋನಾ ಸೋಂಕಿಗೆ ಒಳಗಾಗಿದ್ದಾರೆ. ಸರ್ಕಾರದ ಅಂಕಿಅಂಶಗಳು ಎಲ್ಲೋ ಒಂದ್ ಕಡೆ ಸುದ್ದಿಯನ್ನ ಮರೆಮಾಚುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಮತ್ತೆ 40 ಲಕ್ಷಕ್ಕೂ ಅಧಿಕ ಮಂದಿ ಸಾವಿಗೆ ಒಳಗಾಗಿದ್ದಾರೆ ಅನ್ನೋ ಮಾತು ಇವತ್ತು ಒಂದು ಪತ್ರಿಕೆನಲ್ಲಿ ವಿಶ್ಲೇಷಣೆ ಆಗಿದೆ. ರಾಜಕೀಯ ಬಗ್ಗೆ ನಾವು ಟೀಕೆ ಮಾಡೋದು ಟಿಪ್ಪಣಿ ಮಾಡೋದು ಬೇರೆ ವಿಚಾರ, ಆದ್ರೆ ಎಲ್ಲೋ ಒಂದ್ ಕಡೆ ವ್ಯಾಕ್ಸಿನ್ ಅನ್ನ ಸದ್ಬಳಕೆ ಮಾಡ್ಕೊಳ್ಳುವಂಥದ್ದು, ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥದ್ದು, ಮತ್ತೆ ಎರಡನೇ ಅಲೆಗೆ ಪೂರ್ವ ನಿಯೋಜಿತವಾಗಿ ಜನರಲ್ಲಿ ಲಸಿಕೆಯನ್ನ ಪೂರೈಕೆ ಮಾಡುವಂಥದ್ದು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 2000 ವಿಫಲ ಆಗಿದೆ. ಇವತ್ತು ದುರ್ದೈವಶಾತ್ ನಮ್ಮ ರಾಜ್ಯದವರೇ ಕೇಂದ್ರದ ರಾಸಾಯನಿಕ ಸಚಿವರಾಗಿದ್ದಾರೆ. ಸದಾನಂದ ಗೌಡರು ನಿನ್ನೆ ಒಂದು ಕಂಟಿನ್ಯೂಸ್ ಆಗಿ ಒಂದು 4 ಟ್ವೀಟ್ ಅನ್ನ ಮಾಡಿ ಈ ಬ್ಲಾಕ್ ಫಂಗಸ್ಗೆ ಪೂರಕವಾಗಿ ನಾನು ಏನು ರಾಜ್ಯಕ್ಕೆ ಹಂಚಿಕೆ ಮಾಡಿದ್ದೇನೆ ಚುಚ್ಚುಮದ್ದನ್ನ, ಇದು ಸಮಂಜಸವಾಗಿದೆ, ನಮ್ಮಲ್ಲಿರ್ತಕ್ಕಂಥ ರೋಗಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಇದನ್ನ ಪೂರೈಕೆ ಮಾಡಿದ್ದೇವೆ ಅನ್ನೋ ಮಾತನ್ನ ಹೇಳಿದ್ದೇನೆ. ಒಂದು, ನಾನು ರಾಜಕೀಯವಾಗಿ ಟೀಕೆ ಮಾಡ್ತಾ ಇಲ್ಲ, ಅಂಕಿಅಂಶಗಳನ್ನ ನೋಡುವಂಥ ಸಂದರ್ಭದಲ್ಲಿ ನೀವು ಗುಜರಾತ್ ರಾಜ್ಯವನ್ನ ತಗೊಳ್ಳಿ, ಅವರು ಬ್ಲಾಕ್ ಫಂಗಸ್ನ ರಿಪೋರ್ಟ್ ಮಾಡಿ ಬ್ಲಾಕ್ ಫಂಗಸ್ ಇವತ್ತು ಇಡೀ ದೇಶದಲ್ಲಿ ಹೆಚ್ಚು ಸೋಂಕಿತರು ಗುಜರಾತ್ ರಾಜ್ಯದಲ್ಲಿ ಇದ್ದಾರೆ ಅಂತೇಳಿ 25ನೇ ತಾರೀಕು ವರದಿ ಪ್ರಕಾರ ಸುಮಾರು 2500 ಮಂದಿಯಲ್ಲಿ ಸೋಂಕಿತರು ಬ್ಲಾಕ್ ಫಂಗಸ್ ಇದ್ದಾರೆ ಅಂತ ಒಂದು ಅಂಕಿಅಂಶ. ನೀವು ಕರ್ನಾಟಕಕ್ಕೆ ಬನ್ನಿ, ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಸೋಂಕಿತರು ಬಂದರೂ ಸಹ ಅದು ವೈಫಲ್ಯ ಯಾರದೇ ಇರ್ಬೋದು, ಅದನ್ನು ಮುಚ್ಚುವಂತ ಪ್ರಯತ್ನ ಇವತ್ತು ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಕಾರಣ ಗೊತ್ತಿಲ್ಲ ನನಗೆ. ಇವತ್ತು ಉದಾಹರಣೆಗೆ ನಮಗೆ ಗೊತ್ತಿರೋಗೆ ಶಶಿಕಿರಣ್ ಅಂತ ಒಬ್ಬ ವಕೀಲರು ಸುಮಾರು 1 ವಾರದ ಹಿಂದೆ ಬ್ಲಾಕ್ ಫಂಗಸ್ಗೆ ರೋಗಕ್ಕೆ ಬಾಧಿತರಾಗಿ ಅವರು ನಿಧನ ಹೊಂದ್ತಾರೆ. ಅವ್ರ ವಕೀಲರು ಬೆಂಗಳೂರಿನವರು, ಅವರು ನೇಟಿವ್ ಶಿವಮೊಗ್ಗ. ಅದು ಬ್ಲಾಕ್ ಫಂಗಸ್ ಅಂತ ಇದುವರೆಗೂ ರಿಪೋರ್ಟ್ ಆಗಿಲ್ಲ. ಅಂದ್ರೆ ಅವಾಗಲೇ ಬಹಳಷ್ಟು ಸೋಂಕಿತರು ಆ ರೋಗಕ್ಕೆ ಒಳಗಾಗಿ ಸಾವನ್ನು ಅನುಭವಿಸಿದ್ರು ಸಹ ರಾಜ್ಯದ ಒಂದು ಅಂಕಿಅಂಶಗಳು ಅದನ್ನು ನಿಖರವಾಗಿ ವರದಿ ಮಾಡೋ ನಿಟ್ಟಿನಲ್ಲಿ ಅಥವಾ ಡೆತ್ ಆಡಿಟಿಂಗ್ ಅನ್ನ ರಿಪೋರ್ಟ್ ಮಾಡೋ ವಿಚಾರದಲ್ಲಿ ಅಧಿಕಾರಿಗಳು ಇರ್ಬೋದು ಅಥವಾ ಆಡಳಿತ ವರ್ಗ ಇರ್ಬೋದು ಸೋಲನ್ನು ಒಪ್ಕೊಂಡಿದ್ದಾರೆ. ನೀವು ಅವಾಗ ಕರ್ನಾಟಕದಲ್ಲಿ ಬೇರೆ ರಾಜ್ಯಕ್ಕಿಂತ ಹೆಚ್ಚು ಸೋಂಕಿತರಿದ್ರೂ ಸಹ ರಿಪೋರ್ಟಿಂಗ್ ಫೇಲ್ ಆದಾಗ ನಿಮ್ಗೆ ಅದಕ್ಕೆ ಪೂರಕವಾದಂತಹ ವ್ಯಾಕ್ಸಿನ್ ಆಗ್ಲಿ ಆರೋಗ್ಯವಾದ ಕ್ರಮಗಳಾಗ್ಲಿ ಕೈಗೊಳ್ಳದೆ ಹೋದ್ರೆ ಇಲ್ಲಿ ನಷ್ಟ ಯಾರಿಗೆ? ಜನಸಾಮಾನ್ಯರಿಗೆ. ಯಾರು ಇವಿದ್ರಲ್ಲಿ ಯಾರೋ ಸಾಹುಕಾರರು ಬಡವರ ಭೇದ ಭಾವ ಇಲ್ಲ, ಯಾರು ವಕೀಲರು ಶಿಕ್ಷಕರು ಅಥವಾ ಕೂಲಿ ಕಾರ್ಮಿಕರು ಭೇದ ಇಲ್ಲ, ರೋಗ ಎಲ್ರಿಗೂ ಬರುತ್ತೆ. ಅವ್ರು ದೊಡ್ಡವರು ಇರ್ಬೋದು ಚಿಕ್ಕವರು ಇರ್ಬೋದು, ಅವರ ಜೀವ ಸಂರಕ್ಷಣೆ ಮಾಡುವಂಥದ್ದು, ರೋಗ ಹರಡದಂತೆ ಕ್ರಮ ಕೈಗೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ. ನನಗಿರ್ತಕ್ಕಂಥ ಪ್ರಶ್ನೆ, ನೀವು ನಿನ್ನೆ ಒಂದು ಅಂಕಿಅಂಶ ತಗೊಳ್ಳಿ, ಗುಜರಾತ್ ಅಲ್ಲಿ ಆಕ್ಟಿವ್ ಇರ್ತಕ್ಕಂಥ ಪ್ರಕರಣಗಳು ಸುಮಾರು 60,000,
ಕರ್ನಾಟಕದಲ್ಲಿ ಕೋವಿಡ್ ಆಕ್ಟಿವ್ ಇರತಕ್ಕಂತ ಸಂಖ್ಯೆ 2 ಲಕ್ಷ ಅಂದ್ರೆ ನಿಮಗೆ ಅಲ್ಲಿಂದ 4 ಪಟ್ಟು ಸೋಂಕಿತರು ಕರ್ನಾಟಕದಲ್ಲಿ ಜಾಸ್ತಿ ಇದ್ದಾಗ ಹೆಂಗೆ ನಿಮಗೆ ಬ್ಲಾಕ್ ಫಂಗಸ್ ಕರ್ನಾಟಕಕ್ಕಿಂತ ಗುಜರಾತ್ ಜಾಸ್ತಿ ಆಗುತ್ತೆ? ನಾನು ಅಲ್ಲೇನೋ ಬಿಜೆಪಿ ಸರ್ಕಾರ ಇದೆ, ಇಲ್ಲಿ ಬಿಜೆಪಿ ಸರ್ಕಾರ ಇದೆ, ಅಥವಾ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಟೀಕೆ ಮಾಡಕ್ ಹೋಗ್ತಾ ಇಲ್ಲ. ಗುಜರಾತ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ಜನಸಾಮಾನ್ಯರ ಪ್ರಾಣ, ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಜನಸಾಮಾನ್ಯರ ಪ್ರಾಣ. ಅದೇ ರೀತಿ ಮಹಾರಾಷ್ಟ್ರಕ್ಕೂ ಸಹ ಅಲ್ಲಿ ಜನಸಾಮಾನ್ಯರ ಪ್ರಾಣ. ಪ್ರಶ್ನೆ ಇರ್ತಕ್ಕಂಥದ್ದು ರಕ್ಷಣೆ ಮಾಡುವಂತಹ ಪ್ರಯತ್ನದಲ್ಲಿ, ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತ ಪ್ರಯತ್ನದಲ್ಲಿ ಸರ್ಕಾರಗಳು, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸಂಪೂರ್ಣವಾಗಿ ಸೋತಿದ್ದಾವೆ. ಹಾಗಾಗಿ ಇವತ್ತು ಬಹಳಷ್ಟು ಜನ, ಇವತ್ತು ಎಲ್ಲ ರಾಜ್ಯಗಳಲ್ಲಿ, ಇಡೀ ದೇಶದಲ್ಲಿ ಸೋಂಕಿತರಾಗಿ ಜೀವವನ್ನು ಕಳ್ಕೋತಾ ಇದ್ದಾರೆ. ಇದು ತಹಬಂದಿಗೆ ಬರುವಂತದ್ದು, ಆಟೋಮೆಟಿಕ್ ಆಗಿ ಬರುವಂತದ್ದು ವಿಚಾರ ಬೇರೆ. ಯಾಕೆಂದ್ರೆ ನಮ್ಮ ಒಂದು ವರದಿ ಪ್ರಕಾರ ಮೇ 15ರ ನಂತರ ಇದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅಂತೇಳಿ ಮುಂಚೆ ಒಂದು ರಿಪೋರ್ಟ್ ಇತ್ತು, ಅದ್ರ ಪ್ರಕಾರ ಕಡಿಮೆ ಆಗ್ತಾ ಇದೆ. ಪ್ರಶ್ನೆ ಇರ್ತಕ್ಕಂಥದ್ದು ಸರ್ಕಾರದ ವೈಫಲ್ಯಕ್ಕೆ ಜನಸಾಮಾನ್ಯರು ಇವತ್ತು ಸಾವುಗೊಳಗಾಗಿದಲ್ಲ, ಅವ್ರಿಗೆ ಪರಿಹಾರ ಎಲ್ಲಿ ಸಿಗುತ್ತೆ ಅನ್ನೋದು ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ನಾವು ಈಗಾಗಲೇ ನೀವು ಹೇಳಿದಾಗೆ ಈ ವ್ಯವಸ್ಥೆಯ ದೋಷ, ಅಧಿಕಾರಿಗಳ ದೋಷ ಅಥವಾ ರಾಜಕಾರಣಿಗಳ ದೋಷ. ನಾವೀಗ ನಾವು ಯಾರನ್ನ ಬೊಟ್ಟು ಮಾಡ್ತಾ ಕುತ್ಕೊಂಡ್ರೆ ಅದು ಯಾವುದು ಬದಲಾಗಲ್ಲ. ಅಂದ್ರೆ ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಇಲ್ಲಿ ಏನನ್ನ ಮಾಡಬೇಕಾಗಿತ್ತು ನೋಡಿ? ಕಾಂಗ್ರೆಸ್ ಯಾವತ್ತೂ ಸಹ ಒಂದು ವಿರೋಧ ಪಕ್ಷವಾಗಿ ತನ್ನ ಜವಾಬ್ದಾರಿಯಿಂದ ವಿಮುಖವಾಗಿಲ್ಲ. ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ, ನೀವು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ತಗೋಬಹುದು, ದೆಹಲಿನಲ್ಲಿ ಆಪ್ ಪಕ್ಷ ತಗೋಬಹುದು, ವೆಸ್ಟ್ ಬೆಂಗಾಲಲ್ಲಿ ತೃಣಮೂಲ ಕಾಂಗ್ರೆಸ್ ತಗೋಬಹುದು, ಕೇರಳದಲ್ಲಿ ಎಡಪಕ್ಷದ ಸರ್ಕಾರವನ್ನು ತಗೋಬಹುದು. ಯಾವತ್ತೂ ಸಹ ಎಡಪಕ್ಷಗಳು ಅಥವಾ ವಿರೋಧ ಪಕ್ಷಗಳು ಅಥವಾ ಕಾಂಗ್ರೆಸ್ ಪಕ್ಷ ತಮ್ಮ ಜವಾಬ್ದಾರಿಯಿಂದ ವಿಮುಖವಾಗಿಲ್ಲ. ನೀವು ಬಹಳ ಗಂಭೀರವಾಗಿ ನೋಡಬೇಕಾಗಿರ್ತಕ್ಕಂತ ವಿಚಾರ, ಕಳೆದ ವರ್ಷ ಟ್ರಂಪ್ ಅವರು ಭಾರತಕ್ಕೆ ಭೇಟಿಯನ್ನು ಕೊಟ್ಟರು. ಅವರಿಗೆ ಭೇಟಿಯ ಪೂರ್ವಭಾಗದಲ್ಲೇ ನಮ್ಮ ಭಾರತದಲ್ಲಿ ಕೋವಿಡ್ ಅಲೆಯ ಒಂದು ವಿಚಾರ ಈಗಾಗಲೇ ಸರ್ಕಾರದ ಗಮನಕ್ಕೆ ಬಂದಿತ್ತು. ಸಾಮಾನ್ಯ ರಾಹುಲ್ ಗಾಂಧಿರವರು ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು ಮತ್ತು ಈ ದೇಶದ ವಿರೋಧ ಪಕ್ಷದ ಪ್ರಮುಖ ನಾಯಕರು, ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಯಾರೂ ಸಹ ರಾಹುಲ್ ಗಾಂಧಿ ಅವರ ವಿಚಾರವನ್ನ ಗಂಭೀರವಾಗಿ ತಗೊಳ್ಳಿಲ್ಲ. ರಾಜಕೀಯವಾಗಿ ಅವನ ಟೀಕೆ ಮಾಡ್ಬಿಟ್ಟು ಅದನ್ನ ತಳ್ಳಾಕಂತ ಪ್ರಯತ್ನವನ್ನ ಮಾಡಿದ್ರು. ಇವತ್ತು ಅದೇ ರಾಹುಲ್ ಗಾಂಧಿರವರು ನ್ಯೂಯಾರ್ಕ್ ಟೈಮಲ್ಲಿ ಬಂದಿರ್ತಕ್ಕಂಥ ವರದಿಯನ್ನ ಇಟ್ಕೊಂಡು ಸರ್ಕಾರದ, ವಿಶೇಷವಾಗಿ ಕೇಂದ್ರದ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿದ್ರೆ ಆ ಪಕ್ಷ ಅದನ್ನ ಲಘುವಾಗಿ ತಗೊಳ್ಳುತ್ತೆ, ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ವಿರೋಧ ಪಕ್ಷಗಳನ್ನ ಅಣಿಯೋದು ಎರಡನೇ ಪ್ರಶ್ನೆ. ಇವತ್ತು ತಮಿಳ್ನಾಡಲ್ಲಿ ಏನಾಗ್ತಾ ಇದೆ, ಸ್ಟಾಲಿನ್ ರವರ ಒಂದು DMK ನೇತೃತ್ವದ ಒಂದು ಸರ್ಕಾರ ಬಂದಿದೆ. ಒಂದು ಬಹಳ ಪ್ರಮುಖವಾದ ಕೆಲಸವನ್ನ ನಿನ್ನೆ ಮಾಡಿದ್ರು ಅವರು, ಎಲ್ಲ ಪಕ್ಷಗಳ ಸರ್ವಪಕ್ಷಗಳ ಒಂದು ಸಭೆಯನ್ನ ಕರೆದು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕೋವಿಡ್ 2ನೇ ಅಲೆಯನ್ನ ನಿಯಂತ್ರಣ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ಸ್ಟಾಲಿನ್ ರವರು ತಮಿಳ್ನಾಡಲ್ಲಿ ಮಾಡಿದ್ದಾರೆ. ಒಂದು ರಾಜ್ಯ ಸರ್ಕಾರ ಒಂದು ರಾಜ್ಯದಲ್ಲಿ ಮಾಡುವಂತ ಕೆಲಸವನ್ನ ಕರ್ನಾಟಕದಲ್ಲಾಗ್ಲಿ ಅಥವಾ ಕೇಂದ್ರದಲ್ಲಾಗ್ಲಿ ಬಿಜೆಪಿ ಮಾಡ್ತಾ ಇಲ್ಲ. ಬಹಳ ಪ್ರಮುಖವಾಗಿ ನಮ್ಗೆಲ್ಲ ಗೊತ್ತಿದೆ, 2 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಘಟನೆ ಆಯ್ತು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಪಾರ್ಲಿಮೆಂಟ್ ಸದಸ್ಯರು ಒಂದು ಕ್ಯಾಂಪ್ ಅನ್ನ ಮಾಡಿ ಖಾಸಗಿ ಆಸ್ಪತ್ರೆಗಳ ಸಹಯೋಗದಲ್ಲಿ ಚುಚ್ಚುಮದ್ದು ಕೊಡುವಂತ ಪ್ರಯತ್ನವನ್ನು ಮಾಡಿ ಒಂದು ಅದಕ್ಕೊಂದು ದರವನ್ನು ನಿಗದ ಮಾಡಿ ದರದ ಪಟ್ಟಿಯನ್ನು ಸಹ ಅವರು ಬ್ಯಾನರ್ ಸಮೇತ ಹಾಕ್ಬಿಟ್ರು. ಅಂದ್ರೆ ಜನಸಾಮಾನ್ಯರಿಗೆ, ನಿಮ್ಗೆ ನಮ್ಗೆ ಜನಸಾಮಾನ್ಯರಿಗೆ ಚುಚ್ಚುಮದ್ದು ಆಸ್ಪತ್ರೆಗಳು ಸಿಗ್ತಾ ಇಲ್ಲ ಅಂದಾಗ ಹೇಗೆ ಒಬ್ಬ ಪಾರ್ಲಿಮೆಂಟ್ ಬಿಜೆಪಿ ಮೆಂಬರ್ ಅವ್ರ ಕ್ಷೇತ್ರದ ಜನಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಬ್ಯಾನರ್ ಹಾಕಿ ಯಾವ ರೀತಿ ಅದನ್ನ ಖಾಸಗಿಯಾಗಿ ಒಂದು ದರ ನಿಗದಿ ಮಾಡಿ ಚುಚ್ಚುಮದ್ದನ್ನ ಸಪ್ಲೈ ಮಾಡ್ತಾರೆ? ಎಲ್ಲಿಂದ ಬಂತು ಅವ್ರಿಗೆ? ಅಂದ್ರೆ ಲಸಿಕೆ ಮಾರಾಟದ ವಸ್ತು ಆಗಿದೆ ಈಗ. ಖಂಡಿತ ನೋಡಿ, ಅವರು ದರವನ್ನೇ ಹಾಕ್ಬಿಟ್ರು. ನೀವು ಸರ್ಕಾರದ ಲಸಿಕೆ ದರ 250 ರೂಪಾಯಿ ಇದೆ, ಕೆಲವು ಕಡೆ ದರವನ್ನು ತಗ್ತಾ ಇಲ್ಲ, ಉಚಿತವಾಗಿ ಕೊಡ್ತಾ ಇದಾರೆ. ಪ್ರಶ್ನೆ ಬೇರೆ, ನಿಮ್ಗೆ ನಮ್ಗೆ ಕೊಳ್ಳೋ ಶಕ್ತಿ ಇರ್ಬೋದು, ಆದ್ರೆ ಬಹಳಷ್ಟು ದೇಶದ ಜನರು ಕೊಳ್ಳೋ ಶಕ್ತಿ ಇಲ್ದವ್ರು ಎಲ್ಲಿ ಹೋಗ್ಬೇಕು? ನೀವು ಖಾಸಗಿ ಆಸ್ಪತ್ರೆ ಜೊತೆ ಶಾಮೀಲಾಗಿ ಒಂದು ದರ ನಿಗದಿ ಮಾಡಿ ಒಂದು ಬ್ಯಾನರ್ ಹಾಕ್ತೀರಾ ಅಂತ ಹೇಳಿದ್ರೆ ಯಾರು ಇದನ್ನ ತನಿಖೆ ಮಾಡುವಂತರು? ಅಲ್ಲೆಲ್ಲೋ ಡೆಲ್ಲಿನಲ್ಲಿ ಯೂತ್ ಕಾಂಗ್ರೆಸ್ನರು ರೆಡ್ಮಿಸಿಯರ್ ಚುಚ್ಚುಮದ್ದನ್ನ ಸಪ್ಲೈ ಮಾಡಬಹುದು ಅಂತ ಹೇಳಿ ದೆಹಲಿ ಪೊಲೀಸರು ಅವ್ರ ಮೇಲೆ ಕ್ರಮವನ್ನು ತಗೋತಾರೆ, ವಿಚಾರಣೆಯನ್ನು ಮಾಡ್ತಾರೆ. ಇಲ್ಲಿ ಒಬ್ಬ ಪಾರ್ಲಿಮೆಂಟ್ ಮೆಂಬರು ಖಾಸಗಿಯಾಗಿ ಚುಚ್ಚುಮದ್ದನ್ನು ಒಂದು ಬ್ಯಾನರ್ ಹಾಕಿ ನಾನು ಸಪ್ಲೈ ಕೊಡ್ತೀನಿ ಅಂತಂದಾಗ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಇದು ಸರ್ಕಾರದ ವೈಫಲ್ಯ ಅಲ್ವಾ? ಪ್ರಶ್ನೆ, ಅವ್ರ ಪಾರ್ಟಿ ಯಾವುದೇ ಇಲ್ಲಿ. ಇದನ್ನ ನೀವು ಪ್ರಬಲವಾಗಿ ಈ ವಿಷಯನ ಯಾಕೆ ಮುನ್ನೆಲೆಗೆ ಯಾಕೆ ತರ್ತಾ ಇದೆ ಕಾಂಗ್ರೆಸ್ ಪಕ್ಷ? ಇಲ್ಲ, ಮುನ್ನೆಲೆ ಅಂತ ಏನಾಗಿದೆ ಅಂದ್ರೆ ನಾನೇ ನಿನ್ನೆ ಅದನ್ನ ವಿಷಯನ ಎತ್ಕೊಂಡು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ.
ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಬೆಡ್ ಬ್ಲಾಕಿಂಗ್ ಸಂಬಂಧಪಟ್ಟಂತೆ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪೊಲೀಸ್ ದೂರನ್ನು ದಾಖಲು ಮಾಡಿದ್ದಾರೆ ಮತ್ತೆ ಜನಸಾಮಾನ್ಯರು ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಇದು ವಿಚಾರ ಚರ್ಚೆ ಆಯಿತು ಬಹಳ ಪ್ರಮುಖವಾಗಿ ದೆಹಲಿಯ ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆ ನಿಮಗೆಲ್ಲ ಗೊತ್ತಿದೆ ಒನ್ ಆಫ್ ದ ಲೀಡಿಂಗ್ ಪೇಪರ್ ಇನ್ ಡೆಲ್ಲಿ ಅವರು ದೊಡ್ಡ ಸುದ್ದಿಯನ್ನು ಮಾಡಿದ್ರು ಒಬ್ಬ ಎಂಪಿ ಈ ರೀತಿ ಬ್ಯಾನರ್ ಹಾಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಮ್ಮಿಡಿಯೇಟ್ ಅವರ ಬ್ಯಾನರ್ ತೆಗೆದ್ರು ಮತ್ತೆ ಅವ್ರ ಆಫೀಸ್ ಇಂದ ಒಂದು ನೋಟಿಫಿಕೇಶನ್ ಆಯೋಗ ಹೋಯ್ತು ನಾವು ಇದನ್ನ ಮುಂದೂಡಿದೀವಿ ಅನ್ನೋ ಮಾತನ್ನ ಹೇಳಿದ್ರು ಪ್ರಶ್ನೆ ಅದಲ್ಲ ಇಲ್ಲಿರ್ತಕ್ಕಂಥದ್ದು ಒಬ್ಬ ಎಲೆಕ್ಟೆಡ್ ಮೆಂಬರ್ಗೆ ಅವ್ರ ಎಮ್ ಎಲ್ ಎ ಆಗ್ಲಿ ಎಂಪಿ ಆಗ್ಲಿ ಮತ್ತೊಬ್ಬರಲ್ಲಿ ಪಾರ್ಟಿ ಯಾವ್ದೇ ಇರಲಿ ನಿಮ್ಗೊಂದು ನೈತಿಕ ಜವಾಬ್ದಾರಿ ಇರುತ್ತಲ್ಲ ನೀವೊಂದು ಚುಚ್ಚುಮದ್ದನ್ನ ಸರ್ಕಾರ ನಿಗದಿ ಮಾಡಿರೋ ದರಕ್ಕಿಂತ ಹೆಚ್ಚು ದರಕ್ಕೆ ನೀವು ಮಾರಾಟ ಮಾಡ್ತೀರಾ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರೆ ಏನ್ ಸಂದೇಶವನ್ನ ನೀವು ರಾಜ್ಯ ಜನಕ್ಕೆ ಕೊಡ್ತಾ ಇದ್ದೀರಾ ಈ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ದೀರಾ ಪ್ರಶ್ನೆ ಇರ್ತಕ್ಕಂಥದ್ದು ನೀವು ಸರ್ಕಾರ ಜೊತೆ ಟೈಅಪ್ ಮಾಡಿ ಅದೇ ಚುಚ್ಚುಮದ್ದನ್ನು ಉಚಿತವಾಗಿ ದಟ್ಟು ಯಾರು ನೀಡಿ ಇದ್ದಾರೆ ಜನಸಾಮಾನ್ಯರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಆಟೋ ಡ್ರೈವರ್ಗಳಿದ್ದಾರೆ ಅವ್ರಿಗೆ ನೀವು ಪೂರೈಕೆ ಮಾಡಿದ್ರೆ ಸಮಾಜ ನಿಮ್ಮನ್ನು ಒಪ್ಕೋತಾ ಇತ್ತು ಪ್ರಶ್ನೆ ಇರ್ತಕ್ಕಂಥದ್ದು ನೀವು ಬ್ಯಾನರ್ ಹಾಕೊಂಡು ಯಾವ್ದೋ ಖಾಸಗಿ ಆಸ್ಪತ್ರೆಗೆ ಲಾಭ ಮಾಡೋದಕ್ಕೆ ಟೈಅಪ್ ಮಾಡಿಕೊಂಡು ನೀವು ದರ ನಿಗದಿ ಮಾಡಿ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ ಅಂದ್ರೆ ಏನ್ ಸಂದೇಶ ಕೊಡ್ತಾ ಇದ್ದೀರಾ? ಪ್ರಶ್ನೆ ಇರ್ತಕ್ಕಂಥದ್ದು ಪಕ್ಷ ರಾಜಕಾರಣ ಒಂದು ಕಡೆ, ಇಲ್ಲಿರ್ತಕ್ಕಂಥದ್ದು ಇವತ್ತು ಕೋವಿಡ್ ಎರಡನೇ ಅಲೆಯಲ್ಲಿ ಕರ್ನಾಟಕದಲ್ಲಿ ಇವತ್ತೇನೋ ಲಕ್ಷ ಲಕ್ಷ ಪ್ರಮಾಣಕ್ಕೆ ನಾವು ರೀಚ್ ಆಗಿದ್ದೇವೆ, ಇದು ಕಡಿಮೆ ಆಗಬೇಕು. ಇವತ್ತು ನಿಮ್ಮ ಸರ್ಕಾರಿ ಅಂಕಿಅಂಶನೆ ಬೆಂಗಳೂರಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಮಂದಿ ಕೋವಿಡ್ ಪೀಡಿತರಿದ್ದಾರೆ, ಇವತ್ತು ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ 20,000 ಕ್ರಾಸ್ ಆಯ್ತು ಪರ್ ಡೇ ಕೋವಿಡ್ ಪಾಸಿಟಿವ್ ಕೇಸಸ್ ಇನ್ ಬೆಂಗಳೂರು. ರಾಜ್ಯದಲ್ಲಿ ದಿನಕ್ಕೆ 50,000 ಸಂಖ್ಯೆ ಮುಗಿತು, ಇವತ್ತು ಕಡಿಮೆ ಆಗ್ತಾ ಇದೆ ಅಂತ ವರದಿ ಬರ್ತಾ ಇದೆ. ಅದನ್ನು ನಮ್ಮ ಸ್ಥಿತಿಯಲ್ಲಿ ನಾವಿಲ್ಲ, ಯಾಕೆಂದ್ರೆ ಟೆಸ್ಟಿಂಗ್ ಕಡಿಮೆ ಮಾಡಿದೆ ಸರ್ಕಾರ ಅಂತೇಳಿ ಬಹಳಷ್ಟು ಅಂಕಿಅಂಶ ಮಾಧ್ಯಮಗಳ ಮೂಲಕ ನಿಮ್ಮಂತಹ ಮಾಧ್ಯಮಗಳ ಮೂಲಕ ಆಚೆ ಬಂದಿದೆ, ಅದು ವಾಸ್ತವನೂ ಸಹ. ಪ್ರಶ್ನೆ ಇರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಪಕ್ಷ ಯಾವುದೇ ಇರಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇವತ್ತು ನಿನ್ನೆನೂ ಸಹ ರಾಷ್ಟ್ರ ಯುವ ಕಾಂಗ್ರೆಸ್ ಅಧ್ಯಕ್ಷರು ಬೆಂಗಳೂರಿನಲ್ಲಿ ಒಂದು ಕ್ಯಾಂಪ್ ಮಾಡಿ ಉಚಿತವಾಗಿ ಆಂಬುಲೆನ್ಸ್ ಕೊಡುವಂಥದ್ದು, ಮದ್ದುಗಳನ್ನ ಪೂರೈಕೆ ಮಾಡುವಂಥದ್ದು, ಅದಕ್ಕೆ ಪೂರಕವಾದಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ನಮ್ಮದೊಂದು ಸೀಮಿತವಾದಂತ ಕೆಲಸ ಕಾಂಗ್ರೆಸ್ ಪಕ್ಷಕ್ಕೆ, ಯಾಕೆಂದ್ರೆ ಸರ್ಕಾರ ನಮ್ದಲ್ಲ. ಸರ್ಕಾರ ರಾಜ್ಯ ಮತ್ತು ಕೇಂದ್ರದಲ್ಲಿ ಡಬಲ್ ಇಂಜಿನ್ ಅಂತ ನೀವೇನ್ ಕಡ್ಕತಾ ಇದ್ದೀರಾ? ನೀವ್ ಮಾಡ್ತಾ ಇರ್ತಕ್ಕಂತ ಪ್ರಶ್ನೆ, ನೀವು ಇದನ್ನ ಮಾಡುವಂತ ಕೆಲಸವನ್ನ ಮಾಡಬೇಕು. ಒಂದು, ಇವತ್ತು ಕೋವಿಡ್ ಸಂಖ್ಯೆಯನ್ನ ಒಂದು ಪೂರ್ವಯೋಜಿತವಾಗಿ ಕಡಿಮೆ ಮಾಡುವಂತ ಪ್ರಯತ್ನ ಆಗಬೇಕು. ಎರಡನೇದು, ಕೋವಿಡ್ ಬಾಧಿತರಾಗಿ ಇವತ್ತು ಜನರ ಸಂಸಾರಗಳ ಬದುಕು ಬೀದಿಗೆ ಬಂದಿದೆ, ಅವನ್ನ ರಕ್ಷಣೆ ಮಾಡುವಂತದ್ದು ಆ ಕೆಲಸ ಸರ್ಕಾರದಿಂದ ಆಗ್ಬೇಕು. ವಿಶೇಷವಾಗಿ ನಾನು ಈ ಸರ್ಕಾರಕ್ಕೆ ನಿಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ, ಯಾರು ಕೋವಿಡ್ ನಿಂದ ತಂದೆ ತಾಯಿಯನ್ನ ಕಳ್ಕೊಂಡು ಮಕ್ಕಳು ಅನಾಥರಾಗಿದ್ದಾರೆ ಇಡೀ ರಾಜ್ಯದಲ್ಲಿ, ಅವರ ಬದುಕನ್ನು ಕಟ್ಟಿಕೊಳ್ಳುವಂತ ಪ್ರಯತ್ನ ಸರ್ಕಾರ ಆದ್ಯತೆ ಮೇಲೆ ತಗೋಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ನಾನು ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಸರ್, ಈ ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ಸರ್ಕಾರಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಸರ್ಕಾರಕ್ಕೆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಕ್ ಆಗ್ತಾ ಇಲ್ಲ, ಅಸಹಾಯಕತೆ ತೋರಿಸ್ತಾ ಇದೆ, ಎಲ್ಲಿ ಎಡವುತ್ತಾ ಇದೆ ಸರ್ಕಾರ? ಮೊದಲನೇ ಪ್ರಶ್ನೆ, ತಾವು ಉತ್ತಮವಾದಂತ ಪ್ರಶ್ನೆ ಕೇಳಿದೀರ. ಸರ್ಕಾರಕ್ಕೆ ಯಾವತ್ತು ಅಕೌಂಟಬಿಲಿಟಿ, ಉತ್ತರದಾಯಿತ್ವ ಇರಬೇಕಾಗತ್ತೆ. ನಾವು ನೀವೆಲ್ಲ ನೋಡ್ತಾ ಇದ್ದೀವಿ, ಒಂದು ಕೋವಿಡ್ ಕರ್ನಾಟಕ ರಾಜ್ಯದಲ್ಲಿ ಉತ್ತುಂಗ ಸ್ಥಿತಿಗೆ ಬಂದಿದೆ. ಇಡೀ ದೇಶದಲ್ಲಿ ಎರಡನೇ ಹೆಚ್ಚು ಬಾಧಿತವಾದಂತಹ ರಾಜ್ಯ ಕರ್ನಾಟಕ ಅಂತ ಇವತ್ತಾಗಲೇ ಸರ್ಕಾರಿ ಅಂಕಿಅಂಶ ನಿಚ್ಚಳವಾಗಿ ಹೇಳಿದೆ. ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ BJP ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೋತಾ ಇದೆಯಾ ಅನ್ನೋ ಪ್ರಶ್ನೆ. ಕಾರಣ ಇಷ್ಟೇ, ಸನ್ಮಾನ್ಯ ಆರೋಗ್ಯ ಸಚಿವರು ಎರಡು ಖಾತೆಯನ್ನು ಇಟ್ಕೊಂಡಿದ್ದಾರೆ. ಅವರು ಕರ್ನಾಟಕಕ್ಕೆ ಅಗತ್ಯವಾದಂತ ಆಕ್ಸಿಜನ್ ಬೇಕು ಅಂದಾಗ ಕೈಚೆಲ್ಲಿ ಕೂತ್ಕೊಂಡ್ರು, ರಾಜ್ಯ ಸರ್ಕಾರ ಕೈಚೆಲ್ಲಿ ಕೂತ್ಕೊಂತು ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡುವವರೆಗೂ ನಮ್ಗೆ ಅಗತ್ಯವಾದಂತ ಆಕ್ಸಿಜನ್ ಇಲ್ಲಿ ದೊರಕಲಿಲ್ಲ, ಬರಲಿಲ್ಲ. ಎರಡನೇದು, ಬೆಡ್ ಬ್ಲಾಕಿಂಗ್. ನಿಮ್ಗೆ ಗೊತ್ತಿದೆ, ಅದನ್ನ ರಾಜಕೀಯವಾಗಿ ಒಂದು ಆರೋಪ ಮಾಡಕ್ ಹೋಗಿ ಭಾರತೀಯ ಜನತಾ ಪಕ್ಷನೇ ಬೆಂಗಳೂರಲ್ಲಿ ಎಕ್ಸ್ಪೋಸ್ ಆಯ್ತು. MP ಅವ್ರ MLAಗಳು ಹೋಗಿ ಮಾಡಿದಂತ ಒಂದು ಏನು ಕ್ರಿಯೆ ಇದೆ ಅಲ್ಲಿ, ಯಾವುದೋ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕೆಲಸದಿಂದ ತೆಗೆಯುವಂತ ಪ್ರಯತ್ನ ಮಾಡಕ್ ಹೋಗಿ ಕೊನೆಗೆ ಶಾಸಕರ ಹಿಂಬಾಲಕರೇ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ವಿಷಯ ಸತ್ಯ ಆಚೆ ಬರ್ತಿದ್ದಂಗೆ ಸನ್ಮಾನ್ಯ ಬೆಂಗಳೂರು ಸೌತ್ MP ಯೂಟರ್ನ್ ತಗೊಂಡಂತ ಸತ್ಯ ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇದು ಒಂದ್ ಕಡೆ. ಬಹಳ ಪ್ರಮುಖವಾಗಿ ಇವತ್ತು ಕೋಆರ್ಡಿನೇಷನ್ ಇಲ್ಲ ಮಂತ್ರಿಗಳಲ್ಲಿ. ಇವತ್ತು ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು, ನಮ್ಗೆಲ್ಲ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇದೆ. ನಿನ್ನೆ ಹೋಗಿ ಅವರು ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಅನುದಾನ ರಹಿತ ಶಾಲೆಗಳ ಶಿಕ್ಷಕರಿಗೆ ಬದುಕು ಕಟ್ಕೊಡೋ ಪ್ರಯತ್ನದಲ್ಲಿ ನೀವು ಮುಂದಾಗಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ.
ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಕರ್ನಾಟಕ ರಾಜ್ಯ ಶಿಕ್ಷಣ ಸಚಿವರು ಅವ್ರಿಗೆ ಗೊತ್ತಿದೆ ಆ ಒಂದು ಎಜುಕೇಷನ್ ಫಂಡ್ ಅನ್ನು ಇಟ್ಟಿದ್ದಾರೆ ಸುಮಾರು 800 ಕೋಟಿ ರೂಪಾಯಿಗಳು ಹೆಚ್ಚು ಹಣ ಅನುಪಯುಕ್ತವಾಗಿ ಶಿಕ್ಷಣ ಇಲಾಖೆಯಲ್ಲಿ ಕಲೆಕ್ಟ್ ಶಿಕ್ಷಕರಿಂದ ಕಲೆಕ್ಟ್ ಮಾಡುವಂತ ಒಂದು ಫಂಡ್ ಇದೆ ಅದನ್ನು ಇವರೇ ಒಂದು ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡಿ ಆ ಇವತ್ತು ಇಡೀ ರಾಜ್ಯದಲ್ಲಿ ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ವಿಶೇಷವಾಗಿ ಬಜೆಟ್ ಶಾಲೆಗಳು ಅಂತ ನಾವು ಕರೀತೀವಿ 8000 ರೂಪಾಯಿ 10000 ರೂಪಾಯಿಗೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಕರು ಮತ್ತು ಉಪನ್ಯಾಸಕರು ಅವರಿಗೆ ಒಂದು ಪ್ಯಾಕೇಜ್ ಕೊಡುವಂತ ಕೆಲಸವನ್ನ ಶಿಕ್ಷಣ ಮಂತ್ರಿಗಳೇ ಮಾಡಬೇಕು. ಆದ್ರೆ ಅವರು ಅವ್ರ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಜನಗಳ ಒಂದು ಮನಸ್ಥಿತಿಯನ್ನ ಡೈವರ್ಟ್ ಮಾಡೋದಕ್ಕೆ ಅಥವಾ ಶಿಕ್ಷಕರ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಮುಖ್ಯಮಂತ್ರಿಗಳು ಇವರೇ ರೆಪ್ರೆಸೆಂಟೇಷನ್ ಕೊಡ್ತಾರೆ. ಇವರೇ ಮಾಡೋ ಕೆಲಸನ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಕೈ ತೊಕ್ಕೊಳ್ಳೋಂತ ಪ್ರಯತ್ನ ಇದು ಅಂದ್ರೆ ಜವಾಬ್ದಾರಿಯಿಂದ ಪಲಾಯನ ಮಾಡುವಂತ ಕೆಲಸ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಅವರೇ ಮಂತ್ರಿಗಳಿದ್ದಾರೆ ಅವರೇ ಸರ್ಕಾರ ಅವರೇ ಶಿಕ್ಷಣ ಸಚಿವರು. ಯು ಪ್ರಿಪೇರ್ ಎ ಪ್ಲಾನ್ ಆಫ್ ಆಕ್ಷನ್ ಆ ಫಂಡ್ ಅಲ್ಲಿ ಎಷ್ಟು ಬಳಸ್ಕೋಬಹುದು ಯಾವ ರೀತಿ ಕೊಡ್ಬೋದು. ಸುಮಾರು 200,000 ಶಿಕ್ಷಕರು ಮತ್ತು ಉಪನ್ಯಾಸಕರು ಅಂದ್ರೆ ಈ ಅನುದಾನಕ್ಕೆ ಒಳಪಡದಲ್ಲೇ ಇರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಪ್ಯಾಕೇಜ್ ನೀವು ಒಂದೊಂದು 25,000 ರೂಪಾಯೋ 50,000 ರೂಪಾಯೋ ಒಂದು ಪ್ಯಾಕೇಜ್ ನೀವೇ ಒಂದು ಪ್ರಿಪೇರ್ ಮಾಡಿ ಇಷ್ಟು ಬಜೆಟ್ ಆಗುತ್ತೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಉಪಯೋಗ ಮಾಡದಲೇ ಇರ್ತಕ್ಕಂಥ ಹಣ ಇಷ್ಟಿದೆ ಇದನ್ನ ಬಳಸ್ಕೋಬಹುದು ಅಂತ ಒಂದು ಪ್ಲಾನ್ ಆಫ್ ಆಕ್ಷನ್ ಕೊಟ್ಟು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಸಿದ್ರೆ ಮುಗೀತು. ಒಂದು ಜೀವಾಯುಷ್ಯ ಮಾಡಿದ್ರೆ ಅಷ್ಟು ಶಿಕ್ಷಕರು ಉಪನ್ಯಾಸಕರು ಒಂದು ಬದುಕನ್ನು ಕಟ್ಕೋತಾರೆ. ಆದ್ರೆ ಜವಾಬ್ದಾರಿಯನ್ನ ಬೇರೆಯವ್ರಿಗೆ ವರ್ಗಾಯಿಸಿ ಒಂದು ಕಡೆ ಪ್ರಚಾರ ತಗೊಂಡು ಜವಾಬ್ದಾರಿಯಿಂದ ಪಲಾಯನ ಮಾಡುವಂತ ಕೆಲಸವನ್ನ ಕೆಲವು ಸಚಿವರು ಮಾಡ್ತಾ ಇದ್ದಾರೆ. ಅದ್ ನಾನು ಬರೀ ಶಿಕ್ಷಣ ಸಚಿವರಿಗೆ ಹೇಳ್ತಾ ಇಲ್ಲ, ನಾನು ಉದಾಹರಣೆ ಕೊಟ್ಟೆ. ಈ ತರ ಅನೇಕ ಇಲಾಖೆಗಳಲ್ಲಾಗಿದೆ. ಇವತ್ತು ಕಾರ್ಮಿಕ ಇಲಾಖೆನಲ್ಲಿ ನಾನೇ ಒಂದು PL ದಾಖಲು ಮಾಡಿದ್ದೆ. ಏನಿವತ್ತು ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ 5,000 ರೂಪಾಯಿ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಆದ್ಮೇಲೆ ಅದು ಸರ್ಕಾರ ಎಲ್ಲ ಸುಮಾರು 19 ಲಕ್ಷ ಕುಟುಂಬಗಳಿಗೆ ಕೊಟ್ಟಿದೆ. ನನ್ನ ಡಿಮ್ಯಾಂಡ್ ನನ್ನ ಪಿಟಿಷನ್ ಅಲ್ಲಿ ಇದ್ದಂಥದ್ದು 10,000 ರೂಪಾಯಿ ಕೊಡಬೇಕಂತ ಹೇಳಿ ಇದಾಗಿದ್ದು ಮೊದಲನೇ ಹಂತದಲ್ಲಿ. ಈಗ ಎರಡನೇ ಹಂತ ಬಂದಿದೆ. ಸುಮಾರು 6,000 ಕೋಟಿ ರೂಪಾಯಿ ಕಾರ್ಮಿಕ ಇಲಾಖೆನಲ್ಲಿ ಹಣ ಇದೆ. ಇವತ್ತು ಸರ್ಕಾರ ಪ್ಲಾನ್ ಆಫ್ ಆಕ್ಷನ್ ಇಲ್ಲ, ಮಾಡಕ್ ಮುಂದಾಗ್ತಾ ಇಲ್ಲ. ಯಾಕೆ ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಪಕ್ಷ ರಾಜಕಾರಣವನ್ನ ಬದಿಗಿಟ್ಟು ಜನರ ಹಿತದೃಷ್ಟಿಯಿಂದ ಮಾಡಬೇಕು. ನಾನು ಬರೀ ಶಿಕ್ಷಕರಿಗೆ ಹೇಳ್ತಾ ಇಲ್ಲ, ಶಿಕ್ಷಕರಿರ್ಬೋದು, ಕಾರ್ಮಿಕರಿರ್ಬೋದು, ಪತ್ರಕರ್ತರಿರ್ಬೋದು, ಇವತ್ತು ನಮ್ಗೆಲ್ಲ ಗೊತ್ತಿದೆ ಅನೇಕ ಮಾಧ್ಯಮಗಳಲ್ಲಿ ಪತ್ರಕರ್ತರು ಕೋವಿಡ್ ಅಲ್ಲೇ ಬಂದ್ಮೇಲೆ ಒಂದೊಂದು ದೊಡ್ಡ ದೊಡ್ಡ ಸಂಸ್ಥೆಗಳು 50% ವರ್ಕರ್ಸ್ನ ಆಚೆ ಹಾಕಿವೆ. ಕಾರಣ ಏನೇ ಇರಲಿ, ಇವತ್ತು ಪತ್ರಕರ್ತರು ಸಹ ಬದುಕನ್ನ ಬೀದಿಗಿಟ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೊಡಿ ನೀವು ಒಂದು ಪ್ಯಾಕೇಜ್ ಸರ್ಕಾರದಿಂದ, ಬೇಡ ಅಂತ ಹೇಳ್ತಾ ಇದ್ದಾರೆ. ಇವತ್ತು ವಕೀಲರುಗಳು ಸುಮಾರು 250-300 ಜನ ವಕೀಲರುಗಳು ಇವತ್ತು ಜೀವನ ಕಳ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ. ಅವ್ರಿಗೊಂದು ಪ್ಯಾಕೇಜ್ ಕೊಡಿ. ಎಲ್ಲರಿಗೂ ನಾನು ಅವ್ರಿಗೂ ನನ್ನ ಪ್ರಶ್ನೆ ಅಲ್ಲ, ಕಟ್ಟ ಕಡೆಯ ಮನುಷ್ಯನಿಂದ ಹಿಡಿದು ಯಾರ್ಯಾರು ಬಾಧಿತರಿದ್ದಾರೆ ಎಲ್ರಿಗೂ ಸಹ ಬದುಕನ್ನು ಕಟ್ಕೊಳ್ಳುವಂತ ಕೆಲಸದಲ್ಲಿ ಸರ್ಕಾರ ನಿಮ್ಮ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಕೊಡುವಂತ ಕೆಲಸವನ್ನ ಮಾಡಬೇಕು. ಇವತ್ತು ನಿಮ್ಗೆಲ್ಲ ಗೊತ್ತಿದೆ BDAನಲ್ಲಿ 1,700 ಕೋಟಿ ರೂಪಾಯಿ ರೆವಿನ್ಯೂನ ನೀವು ತಗೊಂಡಿದ್ದೀವಿ ಅಂತ ಅನ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ. ಯಾಕೆ ಅದು ಆ ರೆವಿನ್ಯೂನ ಎಲ್ಲಿ ಬಳಸ್ಕೊತಾ ಇದ್ದೀರಾ? ಸೊ ಆ ಇಂಥ ಸಂಪನ್ಮೂಲಗಳನ್ನ ಈ ಕೆಲಸಗಳಿಗೆ ವಿನಿಯೋಗ ಮಾಡಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ. ಸೊ ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಣದ ಕೊರತೆ ಇಲ್ಲ, ಸಂಪನ್ಮೂಲ ಕೊರತೆ ಇಲ್ಲ, ಆದ್ರೆ ಇರೋದು ಇಚ್ಛಾಶಕ್ತಿ ಕೊರತೆ ಮತ್ತೆ ಅದನ್ನ ಅನುಷ್ಠಾನ ಮಾಡೋ ಕೊರತೆ? ಖಂಡಿತ. ಒಂದು ಇವತ್ತೆಲ್ಲ ಇಷ್ಟು ವಿಕೋಪದ ಪರಿಸ್ಥಿತಿಯನ್ನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನೀವು ನಾವು ಕೇಳಿರ್ಲಿಲ್ಲ, ನೋಡಿರ್ಲಿಲ್ಲ. ಇವತ್ತು 1921 ಈ ತರದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ನಾವು ಅನ್ಕೊಂಡು ನಾವು ಕೇಳಿದೀವಿ ಅಷ್ಟೇ. ಆದ್ರೆ ಈಗ ಮತ್ತೆ ಒಂದು ಶತಮಾನದ ತರುವಾಯ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಗಂಭೀರ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ನಿನ್ನೆ ಇವತ್ತು ಮಾಧ್ಯಮಗಳಲ್ಲಿ ಏನು ಮುಖಪುಟದ ಸುದ್ದಿ, ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡೋದಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಆಂತರಿಕ ಸ್ಫೋಟ, ಇದು ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತು ನಾವು ಪ್ರಮುಖವಾಗಿ ಅದನ್ನೇ ಚರ್ಚೆ ಮಾಡಕ್ಕೆ ಅಂತ ನಮ್ಮನ್ನ ಆಹ್ವಾನಿಸಿದೀವಿ. ಅದ ಅವಶ್ಯಕತೆ ಇದೆಯಾ? ಹೌದು. ಉತ್ತರ ಯಾರು ಕೊಡ್ಬೇಕು? ಉತ್ತರ ಕೊಡ್ಬೇಕಾದ್ರೂ ಸರ್ಕಾರ ಮಾಡ್ತಿರ್ತಕ್ಕಂಥದ್ದು. ನಾವು ವಿರೋಧ ಪಕ್ಷವಾಗಿ ಟೀಕೆ ಮಾಡೋದು ಬೇರೆ. ನೀವು ನಿಮ್ಮ ಪಕ್ಷದಲ್ಲಿ ಗುಂಪುಕಾರಿಕೆ ಇಟ್ಕೊಂಡು ನೀವು ಇಂಥವ್ರ ಕೆಟ್ಟ ಹೆಸರು ಬರ್ಲಿ ಅಂಥವ್ರ ಕೆಟ್ಟ ಹೆಸರು ಮಾಡ್ಲಿ ಅಂತೇಳಿ ನಿಮ್ಮಲ್ಲೇ ಹೊಂದಾಣಿಕೆ ಇಲ್ದಲೆ ನೀವು ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಅದರ ನೈತಿಕ ಹೊಣೆಯನ್ನ ಸರ್ಕಾರ ಒತ್ಕೋಬೇಕಲ್ಲ, ಮುಖ್ಯಮಂತ್ರಿಗಳು ಒತ್ಕೋಬೇಕಲ್ಲ. ಖಂಡಿತ ಈ ಮುಖ್ಯಮಂತ್ರಿಗಳು ನೀವು ಕೊಟ್ಟಂತ ಕಾರ್ಯಕ್ರಮಗಳು ಬೇರೆ, ಇವತ್ತು ಇರ್ತಕ್ಕಂಥ ಪರಿಸ್ಥಿತಿ ಬೇರೆ. ಸಂಪನ್ಮೂಲಗಳ ತೊಂದರೆ ಇಲ್ಲ, ಸರ್ಕಾರ ನಿಮ್ ಕೈಲಿದೆ, ಕೇಂದ್ರ ಸರ್ಕಾರ ನಿಮ್ ಕೈಲಿದೆ,
ನೀವು ಅವಶ್ಯಕವಾದಂತಹ ಆಕ್ಸಿಜನ್ ತರದ ನಿಮ್ಮ ಕೈಲಿ ಆಗ್ತಾ ಇಲ್ಲ, ಅಗತ್ಯವಾದಂತಹ ಚುಚ್ಚುಮದ್ದುಗಳನ್ನ ರಾಜ್ಯಕ್ಕೆ ತರೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ, ಅಗತ್ಯವಾದಂತಹ ಏರ್ಪಾಟ್ ಮಾಡೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ, ಕೈ ಚೀಲ್ ಕೂತಿದ್ದೀರಾ, ಇದು ಸರ್ಕಾರದ ವೈಫಲ್ಯ ಅಲ್ವಾ? ಜನರಿಗೆ ಉತ್ತರವನ್ನು ಕೊಡಬೇಕಲ್ಲ. ಸಾಮಾನ್ಯವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಈ ನಿಮಗೆ ಉತ್ತರದಾಯಿತ್ವ ಇರುತ್ತೆ. ಜನಸಾಮಾನ್ಯರ ಬದುಕನ್ನ ಬೀದಿಗೆ ತರುವಂತಹ ಪ್ರಯತ್ನವನ್ನ ಯಾವುದೇ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಮಾಡಬಾರದು. ಇವತ್ತು ನೀವು ಸರ್ಕಾರ ಇಟ್ಕೊಂಡು ಬಹುಮತ ಇಟ್ಕೊಂಡು ಉಪಚುನಾವಣೆಗಳಿಗೆ ಅಥವಾ ಮತ್ತೊಂದಕ್ಕೆ ಕೊಡುವಂತ ಆದ್ಯತೆ ಏನ? ನೀವು ಕೋವಿಡ್ ಸಂರಕ್ಷಣೆ ಮಾಡೋದಕ್ಕೆ ಅಥವಾ ಜನರ ಪ್ರಾಣ ಸಂರಕ್ಷಣೆ ಮಾಡೋದಕ್ಕೆ ಜನರ ಬದುಕನ್ನು ಸಂರಕ್ಷಣೆ ಮಾಡೋದಕ್ಕೆ ಯಾಕೆ ಕೊಡಲಿಲ್ಲ? ನಿಮ್ ಕೈಲೇ ಎಲ್ಲ ಇತ್ತು. ನೀ ಎಲ್ಲ ಇದ್ದು ಸಹ ಲಾಕ್ಡೌನ್ ಮಾಡೋ ವಿಚಾರದಲ್ಲಿ ನಿಧಾನಗತಿಯನ್ನು ಅನುಸರಣೆ ಮಾಡಿದ್ರಿ, ಅದರಿಂದ ಸಾಕಷ್ಟು ವ್ಯತ್ಯಾಸ ಆಯಿತು. ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿಲ್ಲ. ಇವತ್ತು ನೀವೇ ಘೋಷಣೆ ಮಾಡಿದ್ರಿ ಇಂಥ ಕಟ್ ಆಫ್ ಡೇಟ್ ಕೊಟ್ಟು ಚುಚ್ಚುಮದ್ದು ಕೊಡ್ತೀವಿ ಅಂತ ಹೇಳಿದ್ರಿ. ಇವತ್ತು ಸಹ ಎರಡನೇ ಹಂತದ ಚುಚ್ಚುಮದ್ದನ್ನು ಕೊಡೋದಕ್ಕೆ ಸರ್ಕಾರದ ಕೈಲಿ ಆಗ್ತಾ ಇಲ್ಲ. 18 ವರ್ಷದ ಮೇಲ್ಪಟ್ಟವರಿಗೆ ಚುಚ್ಚುಮದ್ದು ಕೊಡೋದಕ್ಕೆ ಸರ್ಕಾರದ ಕೈಲಿ ಆಗ್ತಾ ಇಲ್ಲ. ಇವತ್ತು ಅಮೆರಿಕ ಕಂಪನಿ ಭಾರತ ಸರ್ಕಾರದ ಕಡೆ ಕೈ ತೋರಿಸ್ತಾ ಇದೆ, ನಾವು 5 ಕೋಟಿ ಚುಚ್ಚುಮದ್ದನ್ನ ಕೊಡೋದಕ್ಕೆ ರೆಡಿ ಇದ್ದೀವಿ, ಆದ್ರೆ ಸರ್ಕಾರದಿಂದ ನಮಗೆ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕಿಲ್ಲ ಅನ್ನೋ ಮಾತನ್ನ ಒಂದು ಚುಚ್ಚುಮದ್ದು ಕಂಪನಿ ಹೇಳ್ತಾ ಇದೆ. ಇವತ್ತು ರಾಜ್ಯದಲ್ಲಿ ನೀವು ಈಗ ಟೆಂಡರ್ ಕರಿತೀವಿ, ಜಾಗತಿಕ ಟೆಂಡರ್ ಕರಿತೀವಿ ಚುಚ್ಚುಮದ್ದು ಪೂರೈಕೆಗೆ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹೇಳ್ತಾರೆ. ಎಲ್ಲಿದೆ ಇವತ್ತು ಸರ್ಕಾರ? ಏನ್ ಮಾಡ್ತಾ ಇದೆ? ವೈಫಲ್ಯ ಇದಲ್ವಾ? ಅಧಿಕಾರಿಗಳ ವೈಫಲ್ಯ ಒಂದ್ ಕಡೆ, ಒಂದ್ ಕಡೆ ಆಡಳಿತ ಯಂತ್ರದ ನಿಷ್ಕ್ರಿಯತೆ, ಇನ್ನೊಂದ್ ಕಡೆ ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂತ ಬಿಜೆಪಿಯ ಮುಖ್ಯಮಂತ್ರಿಗಳು ಮಂತ್ರಿಗಳು ನಿಮ್ಮ ಸಮನ್ವಯದ ಕೊರತೆಯಿಂದ ರಾಜ್ಯದ ಜನರ ಬದುಕು ಬೀದಿಗೆ ಬಂದಿದೆ, ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅಮಾಯಕರು ಬಲಿಯಾಗಿದ್ದಾರೆ, ಅನೇಕ ಜನಸಾಮಾನ್ಯರ ಬದುಕು ಇವತ್ತು ಬೀದಿಗೆ ಬಂದಿದೆ. ಅಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಇವ್ರಿಗೆ ಈ ಬೇಕಾ ಈ ರಾಜಕೀಯ, ಈ ತರ ಒಂದು ರಾಜಕೀಯ ವಿಪ್ಲವ ಬೇಕಾ ನಮ್ಮ ರಾಜ್ಯಕ್ಕೆ? ಈಗ ನೀವು ಒಬ್ಬ ವಿಶ್ಲೇಷಕರಾಗಿ, ಇನ್ನು ವಿರೋಧ ಪಕ್ಷದ ನಾಯಕರಾಗಿ ಏನ್ ಹೇಳ್ತೀರಾ ಇವ್ರಿಗೆ? ಇವರು ಇದು ಮೂರ್ಖತನವ ಅಥವಾ ಬೇಜವಾಬ್ದಾರಿಯ? ಇಲ್ಲಿ ನಾನು ಮೂರ್ಖತನ ಅನ್ನೋ ಪದ ಬಳಕೆ ಮಾಡೋಕ್ ಹೋಗೋದಿಲ್ಲ, ಬಟ್ ಬೇಜವಾಬ್ದಾರಿ ಅಂತ ನಾನು ಒಪ್ಕೋಬೇಕಾಗತ್ತೆ. ಯಾಕೆಂದ್ರೆ ನಿಮ್ಗೆ ನೋಡಿ ಏನಾಗಿದೆ ರಾಜ್ಯದಲ್ಲಿ, ಜನ ಬಹಳಷ್ಟು ಪ್ರಜ್ಞಾವಂತರಾಗಿ ಯೋಚನೆ ಮಾಡಬೇಕಾಗತ್ತೆ, ಮತ್ತೆ ಈ ಚುನಾವಣೆಗಳ ಸಂದರ್ಭದಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ಬೇಕಾದ್ರೆ ಬಹಳಷ್ಟು ವಿಮರ್ಶೆ ಮಾಡಿ ಮತ ಚಲಾವಣೆ ಮಾಡಬೇಕಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಪರಿಸ್ಥಿತಿ ಇದೆ. ನೀವು ಕರ್ನಾಟಕದ ರಾಜ್ಯಪಾಲರ ಅವಧಿ ಮುಗಿದು 2 ವರ್ಷ ಆಗಿದೆ, ಅವರು 7ನೇ ವರ್ಷ ರನ್ನಿಂಗ್, ಅವ್ರ ಅವಧಿ ಮುಗಿದ್ರು ಸಹ ಅವನ್ನ ಬದಲಾವಣೆ ಮಾಡಿ ಅಂತ ಹೇಳಿ ಗಟ್ಟಿ ಧ್ವನಿಯಲ್ಲಿ ಹೇಳೋದಕ್ಕೆ ನಾವು ಒಂದು ವಿರೋಧ ಪಕ್ಷವಾಗಿ ವೈಫಲ್ಯವನ್ನು ಕಂಡಿದ್ದೇವೆ. ಈ ರಾಜ್ಯದ ವೈಚಾರಿಕ ಜನರು ಸಹ ರಾಜ್ಯಪಾಲರ ಬದಲಾವಣೆ ಮಾಡಿ ಅಂತ ಹೇಳೋ ನಿಟ್ಟಿನಲ್ಲಿ ಇವರು ಸಹ ವೈಫಲ್ಯವನ್ನು ಕೊಟ್ಟಿದ್ದಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ಆಡಳಿತಾತ್ಮಕವಾಗಿ ವಿಫಲವಾದಂತ ಸಂದರ್ಭದಲ್ಲಿ ನಾವು ಯಾರ ಹತ್ರ ಹೋಗ್ತೀವಿ? ರಾಜ್ಯಪಾಲರಿಗೆ ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ, ಅಂದ್ರೆ ಒಂದು ಪೂರ್ಣಾವಧಿಯ ರಾಜ್ಯಪಾಲರು ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತ ಅಂದಾಗ ನಾವು ಯಾರು ಕೇಳಂತದ್ದು, ಯಾರಿಗೆ ದೂರನ್ನು ಕೊಡುವಂತದ್ದು? ಪ್ರಶ್ನೆ ಒಂದು ರಾಜಭವನ ವೈಫಲ್ಯ, ಎರಡನೇದು ಮುಖ್ಯಮಂತ್ರಿಗಳಾಗಿ ಮತ್ತು ರಾಜ್ಯ ಸರ್ಕಾರಗಳಾಗಿ ಬಿಜೆಪಿಯ ಸಂಪೂರ್ಣ ವೈಫಲ್ಯ. ಪ್ರಶ್ನೆ ಅವರು ನನಗನ್ಸಿದ್ದು, ಅವ್ರಿಗೇನೋ ನೈತಿಕ ಪ್ರಜ್ಞೆ ಇದ್ದಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಸರ್ಕಾರ ವಿಸರ್ಜನೆ ಮಾಡಿ ರಾಜೀನಾಮೆ ಕೊಡ್ಬೇಕಾಗಿತ್ತು. ಹೌದು, ನನ್ನ ಕೈಲಿ ಆಗಿಲ್ಲ, ನಾನು ಸೋತಿದ್ದೇನೆ, ನನ್ನ ಕೈಲಿ ಮಾಡಕ್ಕಾಗ್ತಾ ಇಲ್ಲ, ನನಗೆ ಅಸಹಕಾರ ಇದೆ, ನನ್ನ ಸರ್ಕಾರ ಸಂಪೂರ್ಣ ವೈಫಲ್ಯ ಕಂಡಿದೆ ಅಂತ ಅವ್ರೇನಾದ್ರು ರಾಜೀನಾಮೆ ಕೊಟ್ಟಿದ್ರೆ ನಿಜಕ್ಕೂ ಅವರು ಒಂದು ದೊಡ್ಡ ಮೇಲ್ಪಂಕ್ತಿಗೆ ಅವಕಾಶ ಮಾಡಿಕೊಟ್ಟಂಗೆ ಆಗೋದು. ಯಾಕೆಂದ್ರೆ ಈಸ್ ದ ಹೆಡ್ ಆಫ್ ದ ಗವರ್ನಮೆಂಟ್, ಸರ್ಕಾರದ ಮುಖ್ಯ ಚುಕ್ಕಾಣಿ ಇರತಕ್ಕಂಥವ್ರು ಮುಖ್ಯಮಂತ್ರಿಗಳು. ನಿಮ್ಗೆ ಕಾಂಗ್ರೆಸ್ ಟೀಕೆ ಮಾಡೋದು, ಪ್ರತಿಪಕ್ಷಗಳು ಟೀಕೆ ಮಾಡೋಂಥದ್ದು ಇದು ಒಂದು ಕಡೆ, ನಿಮ್ಗೆ ಆತ್ಮಸಾಕ್ಷಿ ಇದೆಯಲ್ಲ, ನೀವು ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಉತ್ತರದಾಯಿತ್ವ ಇಟ್ಕೊಂಡು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಗಿದೆಯಲ್ಲ. ನೀವೇ 2 ಸಲ ಪಾಸಿಟಿವ್ ಬಂದಿದೆ ಅಂತ ನಿಮ್ಗೆ ಆಸ್ಪತ್ರೆಗೆ ಹೋದ್ರಿ. ಒಬ್ಬ ಮುಖ್ಯಮಂತ್ರಿಗೆ ಈ ಪರಿಸ್ಥಿತಿ ಬಂದಾಗ ಜನಸಾಮಾನ್ಯರು ಇವತ್ತು ಬೆಡ್ ಇಲ್ಲ ಅಂತ ಎಷ್ಟು ಜನ ಸಾಮಾನು ಕಂಡಿದ್ದಾರೆ, ಆಕ್ಸಿಜನ್ ಸಿಕ್ಕಿಲ್ಲ ಅಂತ ಎಷ್ಟು ಜನ ಸಾಮಾನು ಕಂಡಿದ್ದಾರೆ, ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಕ್ಕಿಲ್ಲ ಅಂತ ಎಷ್ಟು ಜನ ಸಾವನ್ನು ಕಂಡಿದ್ದಾರೆ, ಇವತ್ತು ಬ್ಲಾಕ್ ಫಂಗಸ್ಗೆ ಇಂಜೆಕ್ಷನ್ ಪೂರೈಕೆ ಆಗ್ತಿಲ್ಲ ಅಂತ ಎಷ್ಟು ಜನ ತೊಂದರೆಗೆ ಆಗ್ತಾ ಇದೆ. ನಿಮಗೆ ಬಹಳ ಆಶ್ಚರ್ಯ ಅನಿಸುತ್ತೆ, 12ನೇ ತಾರೀಕು ಆರೋಗ್ಯ ಇಲಾಖೆಯ ACS ಪ್ರಮುಖ ಕಾರ್ಯದರ್ಶಿಯವರು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ, ನಮಗೆ ರಾಜ್ಯಕ್ಕೆ 30ನೇ ತಾರೀಕು ಮೇ 30ನೇ ತಾರೀಕು ಒಳಗಡೆ 12,000 ಬ್ಲಾಕ್ ಫಂಗಸ್ಗೆ ಪೂರ್ವಕವಾದಂತ ಯಂತ್ರ ಬಿ ಇಂಜೆಕ್ಷನ್ ಬೇಕು ಒಂದು ಪತ್ರವನ್ನು ಬರೀತಾರೆ. ಇವತ್ತಿನವರೆಗೂ ನಮ್ಗೆ ಪೂರೈಕೆ ಆಗಿರ್ತಕ್ಕಂಥ ಬಿ ಫಂಗ ಬ್ಲಾಕ್ ಫಂಗಸ್ ಇಂಜೆಕ್ಷನ್ ಎಷ್ಟು? 1,800 ಲಸಿಕೆ ಕೊಟ್ಟಿದ್ದಾರೆ. ನಿಮ್ಮ ಆರೋಗ್ಯ ಇಲಾಖೆಯ ವರದಿ ಪ್ರಕಾರ
ಒಬ್ಬ ಬ್ಲಾಕ್ ಫಂಗಸ್ ಬಂದಂತವನಿಗೆ ಬಾಧಿತ ಆದಂತವನಿಗೆ ಕನಿಷ್ಠ ಆ ಚುಚ್ಚುಮದ್ದನ್ನ ನಾಲ್ಕು ಕನಿಷ್ಠ ನಾಲ್ಕರಿಂದ ಮ್ಯಾಕ್ಸಿಮಮ್ 20 ವರೆಗೆ ಚುಚ್ಚುಮದ್ದು ಕೊಡ್ಬೇಕು ಕ್ಯೂರ್ ಆಗೋದಕ್ಕೆ. ಅಂದ್ರೆ ನಿಮ್ಗೆ 100 ಪೇಷಂಟ್ ಅಡ್ಮಿಟ್ ಆದ್ರೆ ಕನಿಷ್ಠ ನಿಮ್ಗೆ ಒಂದ 400 ರಿಂದ 2000 ವರೆಗೂ ಆ ಚುಚ್ಚುಮದ್ದು ಬೇಕು. ಇವತ್ತಿನವರೆಗೂ ಕೇಂದ್ರ ಸರ್ಕಾರ 2000 ಇಂಜೆಕ್ಷನ್ ಪೂರೈಕೆ ಮಾಡಿಲ್ಲ ನಮ್ಮ ರಾಜ್ಯಕ್ಕೆ. ಅಂದ್ರೆ ಅದನ್ನ ತರ್ಸ್ಕೊಡೋ ನಿಟ್ಟಿನಲ್ಲಿ ಇವರು ವೈಫಲ್ಯವನ್ನು ಕಂಡಿದ್ದಾರೆ. ಕೇಂದ್ರ ಸರ್ಕಾರನು ಸಹ ಎಲ್ಲೋ ಸರಿಯಾದಂತ ಅಂಕಿಅಂಶ ತಗೊಳ್ಳೋದ್ರಲ್ಲಿ ಕೇಂದ್ರ ಸರ್ಕಾರ ವೈಫಲ್ಯ ಆಗ್ತಾ ಇದೆ. ಸರ್ಕಾರದ ವೈಫಲ್ಯಗಳಿಂದ ಇವತ್ತು ಜನಸಾಮಾನ್ಯರು ಬಾಧಿತ ಆಗ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತೇನೆ, ಈ ಜವಾಬ್ದಾರಿಯನ್ನ ಕರ್ನಾಟಕದ ಮುಖ್ಯಮಂತ್ರಿಗಳು ವಿಶೇಷವಾಗಿ ಯಡಿಯೂರಪ್ಪನವರು ಒತ್ಕೋಬೇಕಾಗುತ್ತೆ. ಆಡಳಿತಾತ್ಮಕವಾಗಿ ಅವರು ವೈಫಲ್ಯರಾಗಿರೋದ್ರಿಂದ, ಒಬ್ಬ ಮುಖ್ಯಮಂತ್ರಿಯಾಗಿ ವೈಫಲ್ಯರಾಗಿರೋದ್ರಿಂದ ಅವರು ದಯಮಾಡಿ ಅವರ ಸ್ಥಾನವನ್ನು ತ್ಯಾಗ ಮಾಡಬೇಕು. ಅಂದ್ರೆ ರಾಜೀನಾಮೆಯನ್ನು ಕೊಡ್ಬೇಕು, ಜವಾಬ್ದಾರಿಯಿಂದ ಆಚೆ ಬರಬೇಕು. ನಿಮ್ ಕೈಲಿ ಆಗಿಲ್ಲ, ನಿಮ್ಗೆ ಆರೋಗ್ಯದ ಸಮಸ್ಯೆನೋ ಅಥವಾ ವಯಸ್ಸಿನ ಕಾರಣನೋ ಅಥವಾ ನಿಮ್ ಪಕ್ಷದ ಆಂತರಿಕ ವಿಚಾರನೋ ಅದು ಜನಕ್ ಬೇಕಿಲ್ಲ. ಜನಕ್ ಬೇಕಿರ್ತಕ್ಕಂಥದ್ದು ಈ ಸಂಕಷ್ಟದ ಪರಿಸ್ಥಿತಿನಲ್ಲಿ ಜನಸಾಮಾನ್ಯರ ಬದುಕು ಉಳಿಬೇಕು, ಜೀವ ಉಳಿಬೇಕು, ಅವರ ಜೀವನವನ್ನ ಕಟ್ಕೋಬೇಕು. ಅದರಲ್ಲಿ ನೀವು ಸಂಪೂರ್ಣ ವೈಫಲ್ಯವನ್ನು ಕಂಡಿರೋದ್ರಿಂದ ನೀವು ನೈತಿಕ ಹೊಣೆಯನ್ನು ಹೊತ್ತು ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಅದಕ್ಕೆ ಪರ್ಯಾಯವಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಏನ್ ಕೆಲಸ ಆಗ್ಬೇಕು ಅದಾಗುತ್ತೆ. ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಿದ್ದರಾಮಯ್ಯನವರಿರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ನಮ್ಮ ಪಕ್ಷದ ನಾಯಕರು ಏನ್ ಕೆಲಸ ಮಾಡ್ಬೇಕು ಖಂಡಿತ ಮಾಡ್ತಾರೆ. ಇವತ್ತೇನು ಆಡಳಿತಾತ್ಮಕವಾಗಿ ವೈಫಲ್ಯಕ್ಕೆ ಕಾರಣವಾಗಿರ್ತಕ್ಕಂಥ ರಾಜ್ಯದ ಬಿಜೆಪಿ ಸರ್ಕಾರ ಸ್ಟೆಪ್ ಡೌನ್ ಆಗ್ಬೇಕು, ತನ್ನ ಜವಾಬ್ದಾರಿಯಿಂದ ಆಚೆ ಬರಬೇಕು ಅಂತ ಅಂದ್ಬಿಟ್ಟು ನಾನು ತಮ್ಮ ಮೂಲಕ ಕೇಳೋದಕ್ಕೆ ಇಷ್ಟಪಡ್ತೇನೆ. ಸರ್, ಇಲ್ಲಿ ಈಗ ನೀವು ಹೇಳ್ತಾ ಇದ್ದೀರಾ ಸರ್ಕಾರ ವಿಫಲ ಆಗಿದೆ ಅಂತೇಳಿ. ಇವತ್ತು ಇವತ್ತಿನ ಹೇಳಿಕೆಗಳನ್ನು ಗಮನಿಸೋದಾದ್ರೆ ಸಚಿವ ಸಿ ಪಿ ಯೋಗೇಶ್ವರ್, ನೀವು ಕಾಂಗ್ರೆಸ್ ಪಕ್ಷನೇ ಬಿಜೆಪಿ ಸರ್ಕಾರ ನಡೆಸ್ತಾ ಇದೆ ಅಂತ ಹೇಳ್ತಾರೆ. ಇದಕ್ಕೋಸ್ಕರ ಮುಖ್ಯಮಂತ್ರಿ ಬದಲಾಗಬೇಕು ಅನ್ನೋ ಪಟ್ಟು ಹಿಡಿದು ಕೂತಿದ್ದಾರೆ. ಅಂದ್ರೆ ಎಲ್ಲ ಎರಡು ಒಂದೇ ತರ ಕೇಳಿಸ್ತಾ ಇದೆಯಲ್ಲ ಸರ್. ಇಲ್ಲ, ಇಲ್ಲೇನಾಗಿದೆ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿಂತ ಹೆಚ್ಚು ಸಕ್ರಿಯವಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾ ಮತ್ತೆ ನಿಮ್ಮಂತ ವೆಬ್ ಚಾನೆಲ್ಗಳು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ರಾಜಕೀಯವಾಗಿ ಅವರ ಜವಾಬ್ದಾರಿ ಹೊಣೆಗಾರಿಕೆ ಆರೋಪಗಳು ತಪ್ಪಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡೋದು ಒಂದ್ ಕಡೆ, ಎರಡನೇದು ಬಿಜೆಪಿನಲ್ಲಿ ಆಂತರಿಕವಾಗಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಡೀ ಜನ ದೇಶ ಜನ ನೋಡ್ತಾ ಇದ್ದಾರೆ. ನಾಟ್ ಓನ್ಲಿ ಕರ್ನಾಟಕ, ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹಂಗೈ ಹುಣ್ಣಿಗೆ ಕನ್ನಡಿ ಅಂತೇಳಿ. ಇವತ್ತು ಯೋಗೇಶ್ವರ್ ಎಲ್ಲಿ ಇದ್ರು, ಏನಕ್ಕ ಸಚಿವ ಸಂಪುಟಕ್ಕೆ ಬಂದ್ರು, ಹೆಂಗ್ ಎಮ್ ಎಲ್ ಸಿ ಆದ್ರು, ಹೆಂಗೆ ಮಂತ್ರಿ ಆದ್ರು, ಅದ್ಯಾರೋ ಸಿ ಸಿ ಬಿ ನಲ್ಲಿ ಯುವರಾಜ್ ಸ್ವಾಮಿ ಒಬ್ರು ಹೋಗಿ ಬಂಧನಾಗಿ ಎಷ್ಟೆಷ್ಟು ಸಿ ಸಿ ಡಿಗಳು ಅಂದ್ರೆ ಸಿ ಡಿಗಳು ವಿಚಾರ ಪ್ರಸ್ತಾಪ ಆಯಿತು, ಇವ್ರು ಹೆಂಗೆ ಮಂತ್ರಿ ಸ್ಥಾನ ಅಲಂಕಾರ ಮಾಡಿದ್ರು ಅನ್ನೋದು ನಾವಿರ್ಲಿ, ಅವ್ರ ಪಕ್ಷದ ರೇಣುಕಾಚಾರ್ಯರವರು ಹೇಳಿದ್ದಾರೆ, ಬಸವರಾಜ್ ಪಾಟೀಲ್ ಯತ್ನಾಳ್ರವರು ಹೇಳಿದ್ದಾರೆ. ಹಾಗಾಗಿ ಅವ್ರು ಕಾಂಗ್ರೆಸ್ ಪಕ್ಷ ಪ್ರಶ್ನೆ ಮಾಡೋ ಬದಲು ವಿಶ್ವನಾಥ್ ಎಚ್ ವಿಶ್ವನಾಥ್ ಅವರು ಅವ್ರಿಗೆ ಉತ್ತರ ಕೊಟ್ರೆ ಸಾಕು, ಅವರು ಇವ್ರು ಸಿ ಡಿ ಇಟ್ಕೊಂಡು ಹೆಂಗ್ ಮಂತ್ರಿ ಆದ್ರು, ಇವತ್ತು ಯಾಕೆ ಡೆಲ್ಲಿಗೆ ಹೋಗಿ ಬಿಜೆಪಿ ಭಾಗವನ್ನು ತಡ್ತಾ ಇದ್ದಾರೆ, ಅವರ ಹಿಡನ್ ಅಜೆಂಡಾ ಏನಿದೆ. ನಾಟ್ ಓನ್ಲಿ ಸಿ ಪಿ ಯೋಗೇಶ್ವರ್, ಈ ತರದವ್ರು ಅನೇಕ ಜನ ಇದ್ದಾರೆ. ಅಂದ್ರೆ ಬಿಜೆಪಿನಲ್ಲಿ ಪರವಾದಂತ ಗುಂಪು, ವಿರೋಧವಾದಂತ ಗುಂಪು, ಯಡಿಯೂರಪ್ಪನವರ ಎರಡು ಗುಂಪು ನಿರ್ಮಾಣ ಆಗಿದೆ. ಅವರ ಸ್ವಯಂಕೃತ ಅಪರಾಧಗಳಿಂದ ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ನಾಟ್ ಓನ್ಲಿ ಸಿ ಪಿ ಯೋಗೇಶ್ವರ್, ನಾಟ್ ಓನ್ಲಿ ಹೆಲ್ತ್ ಮಿನಿಸ್ಟರ್, ನಾಟ್ ಓನ್ಲಿ ಎಜುಕೇಶನ್ ಮಿನಿಸ್ಟರ್, ಟೋಟಲಿ ದ ಬಿಜೆಪಿ ಗೌರ್ಮೆಂಟ್ ಇನ್ ಕರ್ನಾಟಕ ಹ್ಯಾಸ್ ಬಿನ್ ಕೊಲ್ಯಾಪ್ಸ್ಡ್. ಹಾಗಾಗಿ ನೀವು ಆರೋಪ ನೀವು ಮಾಡಿದ್ರು ಸಹ ಜನ ಬಹಳ ಬುದ್ಧಿವಂತಿದ್ದಾರೆ. ನಿಮ್ಗೆ ಇವತ್ತು ಕೋವಿಡ್ ಅಲ್ಲಿ ಇವತ್ತು ಜನ ಏನಕ್ಕೆ ಸತ್ತಿದ್ದಾರೆ ಅನ್ನೋ ಉತ್ತರ ಕೊಡೋದು ನಿಮ್ಗೆ ನೈತಿಕ ಶಕ್ತಿ ಇಲ್ಲ. ಮುಖ್ಯಮಂತ್ರಿ ಆಗ್ಲಿ, ಸಿ ಪಿ ಯೋಗೇಶ್ವರ ಆಗ್ಲಿ, ಮತ್ತೊಬ್ಬರಲ್ಲಿ ಕಳ್ಕೊಂಡಿದ್ದಾರೆ. ದಯಮಾಡಿ ನಿಮ್ಮ ಮೂಲಕ ನಾನು ಸಿ ಪಿ ಯೋಗೇಶ್ವರ್ಗೆ ಒಂದು ಪ್ರಶ್ನೆಯನ್ನು ಹಾಕ್ತೀನಿ. ಇವರು ಮಂತ್ರಿ ಆದ್ರಲ್ಲ ಈ ನಮ್ದು ಎಂತದ್ದು ಪ್ರವಾಸೋದ್ಯಮ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಗೆ ಇದುವರೆಗೂ ಒಂದು ಪಾಲಿಸಿ ಕೊಡೋಕ್ಕಾಗಿಲ್ಲ ಅವ್ರಿಗೆ. 2020 ವರೆಗೆ 2020 2015 ರಿಂದ 2020 ವರೆಗೆ 5 ವರ್ಷಕ್ಕೆ ಒಂದು ಪ್ಲಾನ್ ಇತ್ತು, 5 ವರ್ಷದ ಒಂದು ಪಂಚವಾರ್ಷಿಕ ಯೋಜನೆ. ಆ ಟೂರಿಸಂ ಅಲ್ಲಿ ಇವ್ರು ಮಂತ್ರಿ ಆದ್ಮೇಲೆ ಹೊಸ ಪಾಲಿಸಿ ಇವತ್ತಿನವರೆಗೂ ಇಂಪ್ಲಿಮೆಂಟ್ ಮಾಡಕ್ ಇವ್ರ ಕೈಲಿ ಆಗಿಲ್ಲ. ಸೊ ಇವರು ದಯಮಾಡಿ, ಒಂದು ಇಲಾಖೆ ವೈಫಲ್ಯ, ಎರಡನೇದು ಇವ್ರೇನೋ ಮಂತ್ರಿಗಿರಿ ಉಳಿಸ್ಕೊಳಕ್ಕೆ ಇವ್ರದೇನೋ ಲಾಬಿ ಮಾಡೋದಕ್ಕೆ ಕಾಂಗ್ರೆಸ್ ಮೇಲೆ ಸಿದ್ದರಾಮಯ್ಯ ಮೇಲೆ ಟೀಕೆ ಮಾಡೋದನ್ನ ಬಿಟ್ಟು ಜನರಿಗೆ ಕೋವಿಡ್ ಪರಿಸ್ಥಿತಿನಲ್ಲಿ ಏನ್ ಮಾಡಿದ್ದೀರಾ, ಜನರ ಸಂರಕ್ಷಣೆಗೆ ನಿಮ್ ಕೆಲಸ ಏನು, ಜನರ ಜೀವ ರಕ್ಷಣೆಗೆ ನಿಮ್ ಕೆಲಸ ಏನು,
ಜವನರ ಜೀವನೋಪಾಯಕ್ಕೆ ನಿಮ್ ಕೆಲಸ ಏನು ಅಂತ ಹೇಳಿ ಉತ್ತರ ಕೊಡಿ. ಕೊಡಕ್ಕಾಗ್ಲಿಲ್ಲ ಅಂದ್ರೆ ದಯಮಾಡಿ ರಾಜೀನಾಮೆ ಕೊಟ್ಟು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಮನೆ ಹೋಗಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ಏನು ಸಮ್ಮಿಶ್ರ ಸರ್ಕಾರ ಇತ್ತು, ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ಸರ್ಕಾರ ಬಂತು. ಸೊ ಈಗ ತಾನು ಮಾಡಿದ ತಪ್ಪನಿಗೆ ಮತ್ತೆ ಅವರೇ ಈಗ ಅದು ಬಲಿಯಾಗ್ತಾ ಇದ್ದಾರೆ. ಮೊದಲನೇದು ಅವ್ರು ಮಾಡಿದಂಥದ್ದು ರಾಜಕೀಯವಾದಂತ ಅಧಂಪತನ. ಯಾವತ್ತೂ ಸಹ ಶಾಸಕರನ್ನ ಪರ್ಚೇಸ್ ಮಾಡಿ ರಾಜೀನಾಮೆ ಕೊಟ್ಟು ಆಸ್ಥಾನಗಳನ್ನ ಹಣ ಹಾಕಿ ಮತ್ತೊಂದು ದುರುಪಯೋಗ ಮಾಡ್ಕೊಂಡು ಗೆಲ್ಸ್ಕೊಂಡಂಥದ್ದು ಅದಿರಲಿ. ಜನರು ತೀರ್ಪು ಕೊಟ್ಟಾಗ ನಾವು ಒಪ್ಕೋಬೇಕಾಗುತ್ತೆ, ನಾನು ತೀರ್ಪನ್ನು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಸುಮಾರು ರಾಜಕೀಯ ಇತಿಹಾಸದಲ್ಲಿ 18 ಜನ MLAಗಳನ್ನ ನೀವು ಆಪರೇಷನ್ ಕಮಲ ಮೂಲಕ ಬೇರೆ ಪಕ್ಷದ MLAಗಳನ್ನ ಸೆಳ್ಕೊಂಡಂತದ್ದೇ ನೈತಿಕವಾದಂಥದ್ದು ಅಧಂಪತನ. ನನಗೆ ಯಾಕೆ, ಯಾಕೆಂದ್ರೆ BJP ಇಸ್ ಡಿಫರೆಂಟ್, BJP ವಿತ್ ಐಡಿಯಾಲಜಿ ಅಂತ ಅಂದ್ಬಿಟ್ಟು ಎಲ್ಲ ವೈಚಾರಿಕ ಜನ ಮಾತಾಡ್ತಾರೆ. ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಯಾಕೆ RSS ಪ್ರಮುಖರು BJPಯ ಹೈಕಮಾಂಡ್ ಕೇವಲ ಎಲ್ಲೋ ಒಂದು ಒಬ್ಬರು ಮುಖ್ಯಮಂತ್ರಿ ಮಾಡೋದಕ್ಕೆ ಶರಣಾಯಿತು ಕರ್ನಾಟಕದಲ್ಲಿ ಅಂತ ಅಂದ್ಬಿಟ್ಟು ನನಗೆ ಇವತ್ತವರೆಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ಬಹಳಷ್ಟು ವಿಚಾರ ಬಂದಾಗ, ದೇಶದ ವಿಚಾರ ಬಂದಾಗ ಸಂಘ ಪರಿವಾರದ ಕೊಡುಗೆಯನ್ನ ಪ್ರಾಮಾಣಿಕವಾಗಿ ಒಪ್ಕೋತೇವೆ. ಆದ್ರೆ ಇವತ್ತು ಸಂಘ ಪರಿವಾರದ ಪ್ರಾಮಾಣಿಕತೆಯನ್ನ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದರ ಹಿನ್ನೆಲೆಯಲ್ಲಿ ಅನುಮಾನಕ್ಕೆ ಅವಕಾಶಗಳನ್ನ ಕೊಟ್ಟಿದೆ. ಎಲ್ಲೂ ಸಹ ಸಂಘ ಪರಿವಾರದ ನಾಯಕರು ಪ್ರಶ್ನೆ ಮಾಡಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಂಘ ಪರಿವಾರವೂ ಸಹ ಅಧಂಪತನದ ಕಡೆ ದಾರಿ ಮಾಡಿದೆ ಎನ್ನುವ ಸತ್ಯವನ್ನ ನಾವೆಲ್ಲ ಒಪ್ಕೋಬೇಕಾಗುತ್ತೆ. ಇದು ಸತ್ಯನೂ ಸಹ. ಪ್ರಶ್ನೆ ಇರ್ತಕ್ಕಂಥದ್ದು, ಯಾವಾಗ ನೀವು ವಾಮ ಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದ್ರಿ, ಸ್ವಾಭಾವಿಕವಾಗಿ ಯಾರು ಅಧಿಕಾರದ ಲಾಲಸೆಗೋಸ್ಕರ ಶಾಸಕತ್ವಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಪಕ್ಷಕ್ಕೆ ಬಂದು ಅಧಿಕಾರ ಪಡೆದ ಮಂತ್ರಿಗಳಾದ್ರು ಅವರು ಹಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಭ್ರಷ್ಟಾಚಾರ ವ್ಯಾಪಿಸಿದೆ. ಏನು ಸನ್ಮಾನ್ಯ ಮೋದಿ ಇರೋರು ಅಸೆಂಬ್ಲಿ ಚುನಾವಣೆಯಲ್ಲಿ ಬಂದು ಎದೆ ಉಬ್ಬಿಸ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ಪರ್ಸೆಂಟೇಜ್ ಸರ್ಕಾರ ಅಂತ ಆರೋಪ ಮಾಡಿದ್ರು, ಅದೇ ಮೋದಿ ರವರು ಇವತ್ತು ಉತ್ತರ ಕೊಡಬೇಕಾಗಿದೆ. ನೀವು ಈ ಆರೋಪಕ್ಕೆ ಕರ್ನಾಟಕದಲ್ಲಿ ಉತ್ತರ ಕೊಡೋದಕ್ಕೆ ನೈತಿಕ ಶಕ್ತಿಯನ್ನು ಉಳಿಸ್ಕೊಂಡಿದ್ದೀರಾ? ಪ್ರಶ್ನೆ ಇರ್ತಕ್ಕಂಥದ್ದು ಕರ್ನಾಟಕದ ಎಲ್ಲ ಹಂತಗಳಲ್ಲಿ ನೀವು ಬೆಡ್ ಬ್ಲಾಕಿಂಗ್ ಇರ್ಬೋದು, ಟೆಂಡರ್ಗಳು ಇನ್ ಹೆಲ್ತ್ ಡಿಪಾರ್ಟ್ಮೆಂಟ್, ಅವ್ರೊಂದು ಟೆಂಡರ್ ಮಾಡೋದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಲಿಮಿಟೆಡ್ ಕಂಪನಿ ಮಾಡಿದ್ದಾರೆ ಸರ್ಕಾರ ಅಧಿಕೃತವಾಗಿ. ಆದ್ರ ಮೂಲಕ ನೀವೇನ್ ಟೆಂಡರ್ ಮಾಡ್ತಾ ಇದ್ದೀರಾ? ಅಲ್ಲೆಷ್ಟು ಪರ್ಸೆಂಟೇಜ್ ಫಿಕ್ಸ್ ಆಗಿದೆ? ಯಾಕೆ ಇವತ್ತು ನಮ್ಗೆ ಚುಚ್ಚುಮದ್ದುಗಳು ಸಿಗ್ತಾ ಇಲ್ಲ? ಯಾಕೆ ಜನ ಇವತ್ತು ಪ್ರಾಣವನ್ನು ಕಳ್ಕೊಂಡ್ರು? ಇದಕ್ಕೆ ಕಾರಣ ನಿಮ್ಮ ವ್ಯಾಪಾರ ಅಲ್ವಾ? ಈ ಮಾತಿಗೆ ಕೇಂದ್ರದ BJP ನಾಯಕರು, ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಸಂಘ ಪರಿವಾರ ಎಲ್ಲರೂ ಸಹ ನೈತಿಕವಾಗಿ ಉತ್ತರವನ್ನು ಕೊಡಬೇಕು. ಕರ್ನಾಟಕದಲ್ಲಿ ಯಾವತ್ತು ನೀವು ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರು ಆವತ್ತೇ ಕೇಂದ್ರದ BJP, ಕೇಂದ್ರದ RSS ಎಲ್ಲವೂ ಸಹ ಇಲ್ಲಿನ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಶಕ್ತಿಯನ್ನ ಕಳ್ಕೊಂಡಿದ್ದಾವೆ. ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಅವಾಂತರಗಳಿಗೆ, ಎಲ್ಲ ಭ್ರಷ್ಟಾಚಾರದ ಪ್ರಮುಖವಾದಂತಹ ಭ್ರಷ್ಟಾಚಾರದ ಆರೋಪಗಳಿಗೆ ಅವರು ನೈತಿಕ ಹೊಣೆಯನ್ನು ಹೊತ್ಕೋಬೇಕಾಗುತ್ತೆ. ಇದರ ಲೇಟೆಸ್ಟ್ ಎಕ್ಸಾಂಪಲ್ ಅಂದ್ರೆ ಏನ್ ಸನ್ಮಾನ್ಯ ಯಡಿಯೂರಪ್ಪನವರು ದಿಂಬು ಆಸ್ತಿ ಹಾಕೊಂಡು ಜಿಂದಾಲ್ ಭೂಮಿಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡಿದ್ರು, ಇವರೇ ಇವತ್ತು ಜಿಂದಾಲ್ಗೆ ಭೂಮಿಯನ್ನ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರು ಪಾಲ್ದಾರ ಇದ್ದಾರೆ? ಸಂಘ ಪರಿವಾರದವ್ರ ಪಾಲ್ದಾರ ಇದೆಯಾರ? ಕೇಂದ್ರ BJP ಪಾಲ್ದಾರಿಕೆ ಇದೆಯಾ ಅಥವಾ ಕೇಂದ್ರ ಸರ್ಕಾರ ಪಾಲ್ಗಾರಿಕೆ ಇದೆಯಾ? BJPಯ ರಾಜ್ಯದ ಎಷ್ಟು ಮಂತ್ರಿಗಳು ಶಾಮೀಲಾಗಿದ್ದಾರೆ? ಇದಕ್ಕೆಲ್ಲ ಉತ್ತರ ಕೊಡುವಂತ ಜವಾಬ್ದಾರಿ ಅವ್ರ ಮೇಲೆ ಹೋಗಿದೆ. ಅದೇ ಸಮಯದಲ್ಲಿ ನೈತಿಕವಾಗಿ ಅಧಂಪತನವನ್ನ ತಲುಪಿದ್ದಾರೆ. ಈ ಕೊನೆಯದಾಗಿ ನಾವೇನು ಈ ಪ್ರಶ್ನೆ ಏನ್ ಕೇಳ್ತಾ ಇದೀವಿ ಅಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪತ್ರಿಕಾಗೋಷ್ಠಿಯನ್ನು ಮಾಡಿತು. ನೀವು ಆಗ್ಲೇ ಹೇಳಿದ್ರಿ, CP ಯೋಗೇಶ್ವರ್ ಅಧಿಕಾರಕ್ಕೆ ಬಂದಿದೆ, ಕೆಲವು CDಗಳನ್ನ ಇಟ್ಕೊಂಡು. ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿ ಮಾತಾಡ್ತಾರೆ. ಇದುವರೆಗೂ ಸಿದ್ದರಾಮಯ್ಯನವರಿಗೆ ಒಂದು ಮೀಟಿಂಗ್ ಮಾಡಕ್ ಬಿಟ್ಟಿಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಕೇಳ್ತಾ ಇರೋ ಅನುದಾನ ತಗೊಳ್ಳಿ, ನಮ್ ದುಡ್ಡು ಕೊಟ್ಟು ಲಸಿಕೆಯನ್ನ ಕೊಡಿ, ಹಾಕ್ಸಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಮತ್ತೆ ನೀವು ಹೇಳಿದ ಎಲ್ಲ ವೈಫಲ್ಯಗಳನ್ನ ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ಕೇವಲ ಒಂದು CD ಪ್ರಕರಣ ಇಟ್ಕೊಂಡು ಒಂದೂವರೆ ಗಂಟೆ ಕಾಲ ಒಂದು ದೊಡ್ಡ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಯಾಕೆ ಇಷ್ಟು ಮಹತ್ವ ಈ ಪ್ರಕರಣಕ್ಕೆ? ಒಂದು ವಿರೋಧ ಪಕ್ಷವಾಗಿ ನಮ್ಗೆ ನಾನಾ ಜವಾಬ್ದಾರಿಗಳು ಇರ್ತವೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಇರೋಂತ ಒಂದು ಪ್ರಧಾನವಾದಂತ ವೇದಿಕೆ ವಿಧಾನಸಭೆಯ ಅಧಿವೇಶನ. ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಭಾಜಪದ
ಎಲ್ಲ ಅವಧಿನಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಲ್ಲ ಅನ್ನಬಹುದು ಈಗಿರ್ಬೋದು ಕನಿಷ್ಠ ಕರ್ನಾಟಕದಲ್ಲಿ 100 ದಿನಗಳ ಅಧಿವೇಶನವನ್ನ ಮಾಡಬೇಕು ಅಂತ ಹೇಳಿ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ ಆ ಕಾಯ್ದೆಗೆ ವ್ಯತಿರಿಕ್ತವಾಗಿ ಅಧಿವೇಶನ ಮಾಡದಲೇ ಪಲಾಯನ ಮಾಡುವಂತ ಕೆಲಸವನ್ನ ರಾಜ್ಯದ ಬಿಜೆಪಿ ಸರ್ಕಾರ ವ್ಯವಸ್ಥಿತವಾಗಿ ಮಾಡ್ತಾ ಇದೆ ಕಾರಣ ಇಷ್ಟೇ ಉತ್ತರ ಕೊಡುವಂತ ನೈತಿಕ ಶಕ್ತಿಯನ್ನು ಕಳ್ಕೊಂಡಿರೋದ್ರಿಂದ ಅವರು ಅಧಿವೇಶನ ಮಾಡಿದ್ರೆ ತಾನೇ ಉತ್ತರ ಕೊಡುವಂಥದ್ದು ಅಧಿವೇಶನ ಮಾಡುವುದಕ್ಕೆ ಹೋಗದೇ ಇಲ್ಲ ಇದು ಒಂದು ಕಡೆ ಎರಡನೇದು ಇವತ್ತು ತಾವು ಪ್ರಶ್ನೆ ಮಾಡಿದ್ವಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಮಾಡಿದಂತ ವಿಡಿಯೋ ಸಂಬಂಧಪಟ್ಟಂತ ಆರೋಪದಕ್ಕೆ ಹಂಗಂತೇಳಿ ನಾವು ಬೇರೆ ಜವಾಬ್ದಾರಿಗಳನ್ನ ಮಾಡಿಲ್ಲ ಅಂತಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕರು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ನೀವು ಅವರು ಸಾಂವಿಧಾನಿಕವಾಗಿ ನಾವು ಸಂವಿಧಾನದಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು ಇಷ್ಟು ಪರ್ಸೆಂಟೇಜ್ ಇದ್ದು ವಿರೋಧ ಪಕ್ಷದ ನಾಯಕರು ಏನೇನು ಕೆಲಸ ಮಾಡ್ಬೇಕಂತೇಳಿ ಸಮಯ ಅನ್ನೋ ಕಾಲಕ್ಕೆ ಅನುಗುಣವಾಗಿ ಅದು ನಿಯಮಗಳನ್ನ ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾರೆ ಸರ್ಕಾರದ ವೈಫಲ್ಯಗಳನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಯಾಕೆ ಇದು ಮುಖ್ಯ ಆಗುತ್ತೆ ಅಂದ್ರೆ ನೀವು ಸರ್ಕಾರದ ತಪ್ಪುಗಳನ್ನ ವಿರೋಧ ಪಕ್ಷದ ನಾಯಕರು ಆಚೆ ತಂದಾಗ ಮಾತ್ರ ಸರ್ಕಾರ ತನ್ನ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ನೀವು ಹಿಂದೆ ಕೆ ಸಿ ಚೆಂಗಲ್ರಾಯ್ ರೆಡ್ಡಿ ಇರೋರಿಂದ ಹಿಡಿದು ಕೆಂಗಲ್ ಹನುಮಂತ ಇರಬಹುದು ದೇವರಾಜ ಅರಸುರವರು ಇರ್ಬೋದು ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆ ಅವರು ಇರ್ಬೋದು ಜೆ ಎಚ್ ಪಟೇಲ್ ಇರ್ಬೋದು ದೇವೇಗೌಡ ಇರ್ಬೋದು ಎಲ್ಲ ಕಾಲದಲ್ಲಿ ನೋಡ್ಕೊಂಡ್ ಬನ್ನಿ ವಿರೋಧ ಪಕ್ಷದ ನಾಯಕರ ಮಾತುಗಳಿಗೆ ಸಾಕಷ್ಟು ಪ್ರಾಧಾನ್ಯವನ್ನ ಕೊಡ್ತಾ ಇದ್ರು ಯಾಕೆಂದ್ರೆ ಸರ್ಕಾರ ತನ್ನ ತಪ್ಪನ್ನ ತಿದ್ಕೊಂಡು ಜನಸಾಮಾನ್ಯರಿಗೆ ಪೂರ್ಕವಾದಂತಹ ಕಾನೂನು ನಿಯಮಗಳನ್ನ ರಚನೆ ಮಾಡೋದಕ್ಕೆ ಅನುಕೂಲ ಆಗುವಂತ ಇನ್ಪುಟ್ ಅಲ್ಲಿಂದ ಬರುತ್ತೆ ಅನ್ನೋ ಕಾರಣಕ್ಕೆ ಆದ್ರೆ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ವಿರೋಧ ಪಕ್ಷಗಳನ್ನ ಮುಗಿಸುವಂತದ್ದು ವಿರೋಧ ಪಕ್ಷದ ನಾಯಕರ ಧ್ವನಿಗಳನ್ನ ಅಣಿಯುವಂತ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದೆ ಇದು ತಪ್ಪು ಪ್ರಜಾಪ್ರಭುತ್ವಕ್ಕೆ ಪೂರಕವಾದಂತ ವಾತಾವರಣ ಅಲ್ಲ ನಿಮಗೆ ಇನ್ನೊಂದು ಬಹಳ ಪ್ರಮುಖವಾಗಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇಟ್ ಈಸ್ ಎ ಪಾರ್ಟ್ ಆಫ್ ಅಸೆಂಬ್ಲಿ ಅಸೆಂಬ್ಲಿ ಸಂವಿಧಾನಾತ್ಮಕವಾಗಿ ಅಸೆಂಬ್ಲಿನಲ್ಲಿ ಕೆಲವು ಸಮಿತಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಆ ಸಮಿತಿಗೆ ಸಂವಿಧಾನಾತ್ಮಕವಾದಂತ ಕೆಲವು ಅಧಿಕಾರಿಗಳನ್ನ ಪ್ರತ್ಯೋಜನೆ ಮಾಡಿದ್ದಾರೆ ಡೆಲಿಗೇಟ್ ಮಾಡಿದ್ದಾರೆ ಅದು ಹೌಸ್ ಇಲ್ದಾಗ ಹೌಸ್ಗೆ ಪ್ಯಾರಲಲ್ ಆಗಿ ಕೆಲಸವನ್ನ ಮಾಡುತ್ತೆ ಬಹಳ ವಿಷಾದ ಅಂದ್ರೆ ಎಚ್ ಕೆ ಪಾಟೀಲ್ ಈ ಡೆತ್ ಆರ್ಟಿಟಿಗೆ ಸಂಬಂಧಪಟ್ಟಂತೆ ಕೆಲವು ಡಾಕ್ಯುಮೆಂಟ್ ಸಮನ್ಸ್ ಮಾಡಿದಂತ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿ ಸ್ಪೀಕರ್ ಕಚೇರಿಯಿಂದ ಆದೇಶ ಹೋಗಿ ನೀವು ಮೀಟಿಂಗ್ ಮಾಡಬೇಡಿ ಅಂತ ಆದೇಶ ಕೊಡ್ತಾರೆ ಇವತ್ತು ನಿಮಗೆ ಗೊತ್ತಿದೆ ನಿರ್ಭಯಾ ಒಂದು ಫಂಡ್ಸ್ ಇಟ್ಕೊಂಡು ಸಿಸಿಟಿವಿಗೆ ಸಂಬಂಧಪಟ್ಟಂತೆ ಈ ಸುಮಾರು 800 ಕೋಟಿ ರೂಪಾಯಿಗಳ ಒಂದು ಟೆಂಡರ್ ಆಗಿ ಅದು ಇಬ್ರು ಐ ಪಿ ಸಿ ಅಧಿಕಾರಿಗಳ ನಡುವೆ ಸಂಘರ್ಷ ಆಗಿ ಕೊನೆಗೆ ಅದು ಎಲ್ಲೆಲ್ಲೋ ಹೋಗಿ ಕೊನೆಗೆ ಅದು ಸ್ಟಾಪ್ ಆಯ್ತು ಇದಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿರವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಅವ್ರೊಂದು ಡಾಕ್ಯುಮೆಂಟ್ ಸಮನ್ಸ್ ಮಾಡಿದ್ರೆ ಎನ್ಕ್ವೈರಿ ಮಾಡೋದಕ್ಕೆ ಅದನ್ನ ಮಾಡಬೇಡಿ ಅಂತ ಅಂದ್ಬಿಟ್ಟು ಸ್ಪೀಕರ್ ಆಫೀಸಿಂದ ಆದೇಶ ಹೋಗುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ಸಂವಿಧಾನಾತ್ಮಕವಾಗಿ ವಿಧಾನಸಭೆಯಿಂದ ಪ್ರತ್ಯೋಜನೆ ಅಂದ್ರೆ ಅಧಿಕಾರವನ್ನು ಪಡೆದಂತ ವಿರೋಧ ಪಕ್ಷದ ನಾಯಕರು ಮತ್ತೆ ಸಮಿತಿಗಳು ಕೆಲಸ ಮಾಡೋದ್ರೆ ಅದನ್ನ ತಡೆಯುವಂತ ಪ್ರಯತ್ನವನ್ನ ನಿಯಮಾವಳಿ ಹೆಸರಿನಲ್ಲಿ ರಾಜ್ಯ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅವರು ಯಾವುದೋ ಹಿಂದೆ ಸಿದ್ದರಾಮಯ್ಯ ಕೊಟ್ಟಂತ ಒಂದು ಸರ್ಕ್ಯುಲರ್ ಅನ್ನು ಕೋಟ್ ಮಾಡ್ತಾರೆ ನನ್ಗೆ ನಾನು ಅದು ಒಪ್ಪೋದಿಲ್ಲ ಕಾರಣ ಇಷ್ಟೇ ನಾನು ಹಿಂದೆ ನಿನ್ನೆ ಏನೋ ಒಂದು ತಪ್ಪು ಮಾಡಿದೀನಿ ತಿದ್ಕೊಳ್ಳಿ ನಾನು ಇವತ್ತು ಜನರ ನಿಯಮಾವಳಿ ಬದಲಾಗ್ಬೇಕಂದ್ರೆ ಬದಲಾವಣೆ ಮಾಡಬಾರ್ದು ಯಾವ ಕಾರಣ ನೀಡುತ್ತೆ ಸೊ ನೀವು ಯು ಚೇಂಜ್ ಇಟ್ ಸೊ ಅವ್ರು ಕೇಳ್ತಾ ಇರೋದೇನು ಭ್ರಷ್ಟಾಚಾರ ಆಗಬಾರ್ದು ಇಂತಹ ನಿಯಮಾವಳಿಗಳ ಮೇಲೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ವಿರೋಧ ಪಕ್ಷ ನಾಯಕನ ಕಟ್ ಹಾಕುವಂಥದ್ದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ರಾಮಲಿಂಗಾರೆಡ್ಡಿ ಅವ್ರನ್ನ ಕಟ್ ಹಾಕುವಂಥದ್ದು ಅಧ್ಯಕ್ಷನ ಈ ತರದ ಕೆಲಸವನ್ನ ರಾಜ್ಯದ ಬಿಜೆಪಿ ಸರ್ಕಾರ ವ್ಯವಸ್ಥಿತವಾಗಿ ಇಲ್ಲಿ ಮಾಡ್ತಾ ಇದ್ರೆ ಕೇಂದ್ರದಲ್ಲೂ ಅಷ್ಟೇ ನನಗೆ ಆಶ್ಚರ್ಯ ಆಗುತ್ತೆ ತುರ್ತು ಪರಿಸ್ಥಿತಿಯ ದಿನಗಳನ್ನ ವಿರೋಧ ಮಾಡಿದಂತಹ ಸಂಘ ಪರಿವಾರ ಮತ್ತು ಬಿಜೆಪಿ ಒಂದು ಘೋಷಣೆಯನ್ನ ಮಾಡೋದು ಏನಂದ್ರೆ ಕಾಂಗ್ರೆಸ್ ಮುಕ್ತ ಭಾರತ್ ಅದ್ರ ಅರ್ಥ ಏನು ಅಂದ್ರೆ ಅವ್ರ ಇತ್ತೀಚಿನ ನಡೆ ನೀವು ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಪ್ರಯತ್ನ ಇವತ್ತು ಸಾಮಾಜಿಕ ಜಾಲತಾಣವನ್ನ ಹತ್ತಿಕ್ಕುವಂತ ಪ್ರಯತ್ನ ಇವೆಲ್ಲವನ್ನ ನೋಡಿದ್ರೆ ಇಟ್ ಈಸ್ ನಾಟ್ ಕಾಂಗ್ರೆಸ್ ಮುಕ್ತ ಭಾರತ್ ವಿರೋಧ ಪಕ್ಷ ಮುಕ್ತ ಭಾರತ್ ಮಾಡಕ್ ಕೊಟ್ಟಿದ್ದಾರೆ ಅಂದ್ರೆ ಜನರ ಧ್ವನಿ ಅವ್ರ ವಿರುದ್ಧ ಇರ್ಕೂಡ್ದು ಅಂತೇಳಿ ಇದು ಡೆಮಾಕ್ರಸಿನಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅಲ್ಲ ಅಂದ್ರೆ ಇವತ್ತೇನು ಕೇಂದ್ರದ ಬಿಜೆಪಿ ಇರ್ಬೋದು ರಾಜ್ಯದ ಬಿಜೆಪಿ ಇರ್ಬೋದು ಬಿಜೆಪಿ ಪಕ್ಷ ಇರ್ಬೋದು ಸಂಘ ಪರಿವಾರದ ನಡೆ ಏನಿದೆ ಜನತಂತ್ರ ವ್ಯವಸ್ಥೆಗೆ ವಿರುದ್ಧವಾದಂತ ನಡೆ ಇದೆ ದಯಮಾಡಿ ಅದನ್ನ ಮಾಡಬಾರ್ದು ಅವರು ಅವರ ಕಾರ್ಯಕ್ರಮಗಳಲ್ಲಿ ಅವರು ಬದಲಾವಣೆಯನ್ನು ಮಾಡ್ಕೋಬೇಕು ಅವರ ನಡೆಯಲ್ಲಿ ಅವರು ಬದಲಾವಣೆಯನ್ನು ಮಾಡ್ಕೋಬೇಕು ಎಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಜನತಂತ್ರದ ವ್ಯವಸ್ಥೆನಲ್ಲಿ ಸಮಗ್ರವಾದಂತ ಅಂದ್ರೆ ಒಂದು ಒಳ್ಳೆ ವಿರೋಧ ಪಕ್ಷ ಇದ್ದಂತ ಸಮಯದಲ್ಲಿ
ಒಂದು ಆಕ್ಟಿವ್ ವಿರೋಧ ಪಕ್ಷದ ನಾಯಕ ಇದ್ದಂತ ಸಮಯದಲ್ಲಿ ಜನತಂತ್ರ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಪಕ್ಷ ಯಾವುದೇ ಇರಲಿ, ಇವತ್ತು ಅವ್ರ ಅಧಿಕಾರದಲ್ಲಿ ಇರ್ತದೆ, ನಾಳೆ ಕಾಂಗ್ರೆಸ್ ಅಧಿಕಾರ ಬರ್ತದೆ, ನಾಳೆ ಇನ್ನೊಬ್ರು ಬರ್ತಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ಯು ಹ್ಯಾವ್ ಟು ಪ್ರೊಟೆಕ್ಟ್ ದ ಡೆಮೊಕ್ರೆಟಿಕ್ ಸಿಸ್ಟಮ್, ಸಂರಕ್ಷಣೆ ಮಾಡಬೇಕು, ಸಂಸದೀಯ ವ್ಯವಸ್ಥೆಯನ್ನ ಉನ್ನತ ಮಾಡಬೇಕು. ಸಂಸದೀಯ ವ್ಯವಸ್ಥೆಯ ಮೌಲ್ಯಗಳನ್ನ ತುಳಿತಾ ಹೋದ್ರೆ ನಿಜಕ್ಕೂ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇವತ್ತು ಪಂಡಿತ್ ನೆಹರೂರವರ ಒಂದು ಪುಣ್ಯತಿಥಿಯ ದಿನ ಆಗಿದೆ. ಹಾಗಾಗಿ ನಾನು ಭಾರತೀಯ ಜನತಾ ಪಕ್ಷದ ಮಿತ್ರರಿಗೆ ಒಂದು ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ವಿರೋಧ ಪಕ್ಷದ ಧ್ವನಿ, ವಿರೋಧ ಪಕ್ಷದ ಮುಕ್ತ ಭಾರತ ಕನಸನ್ನ ದಯಮಾಡಿ ಕಾಣಬೇಡಿ. ಇದು ಡೆಮಾಕ್ರಸಿಗೆ ಒಳ್ಳೆ ಬೆಳವಣಿಗೆ ಅಲ್ಲ. ದಯಮಾಡಿ ವಿರೋಧ ಪಕ್ಷಗಳಿಗೆ ಎಷ್ಟು ನೀವು ಶಕ್ತಿ ತುಂಬಿದಿರೋ ಅಷ್ಟು ಜನತಂತ್ರ ವ್ಯವಸ್ಥೆ, ಸಂವಿಧಾನ, ಸಂಸದೀಯ ವ್ಯವಸ್ಥೆ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ವಿರುದ್ಧ ಹೋಗ್ತಾರೋ ಈ ಸರ್ಕಾರ, ಈ ಸರ್ಕಾರಕ್ಕೆ ಭವಿಷ್ಯ ಇದೆ, ಎಷ್ಟು ದಿನ ಇರ್ಬೋದು? ಕೊನೆಯದಾಗಿ ನಾವು ಚರ್ಚೆಯನ್ನು ಮುಗಿಸೋಣ ಸರ್. ಈ ಟರ್ಮ್ ಆಫ್ ಅಸೆಂಬ್ಲಿ ಅಂದ್ರೆ ಚುನಾಯಿತ ಸರ್ಕಾರಕ್ಕೆ ಇರ್ತಕ್ಕಂಥ ಒಂದು ಕಾಲಮಿತಿಯನ್ನು ನಾವು ನೋಡಿದಂತ ಸಮಯದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರಕ್ಕೆ ಇನ್ನೂ 2 ವರ್ಷ ಇದೆ. ಪೂರೈಸುತ್ತೆ 2 ವರ್ಷದ್ದಲ್ಲ, ಪೂರೈಸುತ್ತಾ ಅಂತ? ಖಂಡಿತ 2 ವರ್ಷದ ಪ್ರಶ್ನೆ, ಇದು ನಿಮ್ಮ ಸಮಯದ ಪ್ರಶ್ನೆ ಅಲ್ಲ. ಯಾವಾಗ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ನೈತಿಕವಾಗಿ ನೀವು ಶಕ್ತಿಯನ್ನ ಕಳ್ಕತ್ತೀರಾ, ನೈತಿಕವಾಗಿ ನೀವು ಅಧಂಪತನಕ್ಕೆ ಒಳಗಾಗ್ತೀರಾ, ಸರ್ಕಾರ ನಡೆಸೋದಕ್ಕೆ ಯಾವತ್ತು ನೀವು ವಿಫಲರಾಗ್ತೀರಾ, ಅವತ್ತು ನೀವು ಅಧಿಕಾರದಿಂದ ಕೆಳಗಡೆ ಇಳಿಬೇಕಾಗುತ್ತೆ. ಇವತ್ತು ಆಲ್ಮೋಸ್ಟ್ ಈ ಕರ್ನಾಟಕ ರಾಜ್ಯದ ಕೋವಿಡ್ 2ನೇ ಅಲೆಯ ಪರಿಸ್ಥಿತಿ ಇರ್ಬೋದು, 1ನೇ ಅಲೆಯ ಪರಿಸ್ಥಿತಿ ಇರ್ಬೋದು, ಎಲ್ಲೋ ಒಂದ್ ಕಡೆ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವನ್ನು ಕಂಡಿದೆ. ಇವತ್ತು ನಿಮಗೆ ರೈತರು ಬದುಕನ್ನು ಕಟ್ಕೊಳ್ಳುವಂಥ ಪ್ರಶ್ನೆ. ನೀವು, ನಾನೇ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇನೆ, ಕಾಂಗ್ರೆಸ್ ಪಕ್ಷದಿಂದ ಸಾಮಾನ್ಯ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಪತ್ರಗಳನ್ನ ಬರೆದಿದ್ದಾರೆ. ಒಂದು ರೈತರ ಒಂದು ರೀಪೇಮೆಂಟ್ ಆಫ್ ಲೋನ್, ಇವತ್ತೇನು 2 ವರ್ಷದ ಅವಧಿ ಇದೆ, ಅವ್ರಿಗೆ ಇನ್ನಷ್ಟು ಕಾಲಾವಕಾಶ ಕೊಡಿ, NPA ಅಂತ ಕನ್ಸಿಡರ್ ಮಾಡಿಬಿಡಿ ಅಂತೇಳಿ ಇವತ್ತು ರಾಜ್ಯ ಮಟ್ಟದಲ್ಲಿ KPCC, ಕೇಂದ್ರ ಮಟ್ಟದಲ್ಲಿ AICC ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಇದುವರೆಗೂ ಜನರ ಸಾಲದ ಮಿತಿಯನ್ನ ಮುಂದೆ ಹಾಕುವಂತ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಾಡಿಲ್ಲ. ಮತ್ತೆ ದಿನಬದಿ ಅಂದ್ರೆ ರಸ್ತೆ ಬದಿಯ ವ್ಯಾಪಾರಿಗಳಾಗ್ಲಿ, ಕೂಲಿ ಕಾರ್ಮಿಕರಾಗ್ಲಿ, ರೈತ ವರ್ಗ ಆಗ್ಲಿ, ಅಥವಾ ಸರ್ಕಾರಿ ನೌಕರರಿಗಾಗ್ಲಿ, ಯಾರಿಗೂ ಸಹ ಒಂದು ಪೂರಕವಾದ ವಾತಾವರಣವನ್ನ ನಿರ್ಮಾಣ ಮಾಡಿಲ್ಲ. ಇವತ್ತು ಒಂದೇ ಒಂದು 2 ನಿಮಿಷ ನಾನು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತೇನೆ. ಇವತ್ತು ಫ್ಲೋಟಿಂಗ್ ಫಂಡ್ಸ್ ಅಂತ ಕರೀತೇವೆ, ನೀವು GST ಕೇಂದ್ರಕ್ಕೆ ನಿರೀಕ್ಷೆಗೂ ಹೆಚ್ಚು ಆದಾಯ ಬರ್ತಾ ಇದೆ. ಕೋವಿಡ್ ಸಮಯದಲ್ಲೂ ಸಹ ನಿಮ್ಮ ಆದಾಯಕ್ಕೆ ಕೊರತೆ ಆಗಿಲ್ಲ. ಪೆಟ್ರೋಲಿಯಂ ಉತ್ಪನ್ನಗಳಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ನಿಮಗೆ ತೈಲ ಬೆಲೆ ಇಳಿಕೆ ಆಗಿದ್ದರಿಂದ ಅಲ್ಲಿ ಬಂದಿರ್ತಕ್ಕಂತ ನಿಮಗೆ ಇನ್ಕಮ್ ರೆವಿನ್ಯೂ ಜಾಸ್ತಿ ಆಗಿದೆ. ಒಂದು GST ನಿಮ್ಗೆ ಆದಾಯ ಜಾಸ್ತಿ ಆಗಿದೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ತೆರಿಗೆಯಿಂದ ಆದಾಯ ಜಾಸ್ತಿ ಆಗಿದೆ. ಇಷ್ಟೆಲ್ಲ ಇಟ್ಕೊಂಡು 100,000,000,000 ರೂಪಾಯಿಗಳನ್ನ ಇಟ್ಕೊಂಡು ನೀವು ಇವತ್ತು ಇಡೀ ದೇಶದಲ್ಲಿ ಜನರಿಗೆ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡೋದಕ್ಕಾಗ್ಲಿ, ಅಥವಾ ಸಾಲ ಮನ್ನಾ ಮಾಡುವಂತ ವಿಚಾರ ಆಗ್ಲಿ, ಅಥವಾ ಇನ್ಸ್ಟಾಲ್ಮೆಂಟ್ಗಳನ್ನ ಕಡಿಮೆ ಮಾಡುವಂತ ವಿಚಾರ ಆಗ್ಲಿ, ಅಥವಾ ಈ ಕೋವಿಡ್ ಅವಧಿಯ ಬಡ್ಡಿಯನ್ನ ರದ್ದು ಮಾಡುವಂತ ವಿಚಾರ ಆಗ್ಲಿ, ಯಾವುದೇ ಪೂರಕವಾದಂತ ಒಂದು ತೀರ್ಮಾನವನ್ನ ಕೇಂದ್ರ ಸರ್ಕಾರ ತಗೊಂಡಿಲ್ಲ, ರಾಜ್ಯ ಸರ್ಕಾರವೂ ರಾಜ್ಯದಲ್ಲಿ ಅಂತ ತೀರ್ಮಾನ ತಗೊಂಡಿಲ್ಲ. ನಾನು ಇವತ್ತು ಒತ್ತಾಯ ಮಾಡ್ತೇನೆ. ನಿನ್ನೆಗಾಗಲೇ ಕೇಂದ್ರದಲ್ಲಿ ರೈತ ಚಳವಳಿಗೆ 6 ತಿಂಗಳಾಯ್ತು. ಅವರು 6 ತಿಂಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ರೈತ ಚಳವಳಿಯ ಹೋರಾಟವನ್ನು ಹತ್ತಿಕ್ಕಂತ ಪ್ರಯತ್ನವನ್ನು ಅಲ್ಲೂ ಸಹ ಮಾಡದ್ರಿ. ದಯಮಾಡಿ ಇಂಥ ರೈತರ ಅಥವಾ ಜನಸಾಮಾನ್ಯರ ಧ್ವನಿಯ ದಮನಕಾರಿ ನೀತಿಗಳನ್ನ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಮಾಡಬಾರ್ದು. ದಯಮಾಡಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವತ್ತೇನು 100,000,000,000 ಜನ ಕೋವಿಡ್ ಕಾರಣಕ್ಕೋಸ್ಕರ ಉದ್ಯೋಗಗಳನ್ನ ಕಳ್ಕೊಂಡಿದ್ದಾರೆ, ಆದಾಯಗಳನ್ನ ಕಳ್ಕೊಂಡಿದ್ದಾರೆ, ತಮ್ಮ ಬದುಕುಗಳನ್ನ ಕಳ್ಕೊಂಡಿದ್ದಾರೆ. ಇವರಿಗೆ ಪೂರಕವಾಗಿ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಯೋಜನೆಗಳನ್ನ ರೂಪಿಸಬೇಕು. ಕರ್ನಾಟಕದಲ್ಲಿ BJP ಗೌರ್ಮೆಂಟ್ ಟೋಟಲಿ ಫೇಲ್ಡ್ ಇನ್ ಆಲ್ ಆ್ಯಂಗಲ್. ನೀವು ಯಾವುದೇ ಒಂದು ವರ್ಗ, ಅವರು ಯುವಜನ ಇರ್ಬೋದು, ರೈತಾಪಿ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ಮಹಿಳೆಯರಿರ್ಬೋದು, ದುಡಿಯುವ ವರ್ಗ ಇರ್ಬೋದು, ಸರ್ಕಾರಿ ನೌಕರರಿರ್ಬೋದು, ಯಾವುದೇ ವರ್ಗಕ್ಕೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯದ 2 ಸರ್ಕಾರಗಳು ಮಾಡಿಲ್ಲ. 2 ಸರ್ಕಾರಗಳು ಸಂಪೂರ್ಣವಾಗಿ ವೈಫಲ್ಯನ ಕೊಟ್ಟಿದ್ದಾವೆ.
ಕಂಡಿದ್ದಾವೆ. ಕಳೆದ ವರ್ಷ ನಮ್ಮ ಹಣಕಾಸು ಸಚಿವರು, ಕೇಂದ್ರದ ಹಣಕಾಸು ಸಚಿವರು 22 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬಹುದು. ಯಾರಿಗೆ ಒಂದೇ ಒಂದು ರೂಪಾಯಿ ಉಪಯೋಗ ಆಗಿಲ್ಲ. ನನಗೆ ಖಂಡಿತ ವಿಶ್ವಾಸ ಇರ್ತಕ್ಕಂಥದ್ದು, ಅಷ್ಟೋ ಇಷ್ಟೋ ಏನಾದರೂ ಜನಸಾಮಾನ್ಯರು ಈ ಕೋವಿಡ್ ಪರಿಸ್ಥಿತಿನಲ್ಲಿ ಸ್ವಲ್ಪ ಉಸಿರಾಡಿದ್ದಾರೆ ಅಂದ್ರೆ ಅದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಸಕಾಲದಲ್ಲಿ ನೀಡಿದಂತಹ ತೀರ್ಪುಗಳ ಕಾರಣಕ್ಕೋಸ್ಕರ ಕೆಲವಷ್ಟು ರಿಯಾಯಿತಿಗಳು ಸಿಕ್ಕಿದೆ. ಆ ವಿಷಯದಲ್ಲಿ ನಾನು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನ ಅಭಿನಂದಿಸ್ತೇನೆ. ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರ ಬದುಕಿಗೆ ಪೂರಕವಾದಂತಹ ತೀರ್ಪುಗಳನ್ನ ಕೊಟ್ಟು ಬದುಕನ್ನು ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾವೆ. ಹಾಗಾಗಿ ನ್ಯಾಯಗಳ ತೀರ್ಪನ್ನು ಗೌರವಿಸಿ ನ್ಯಾಯಾಲಯಗಳನ್ನ ಅಭಿನಂದಿಸ್ತೇನೆ. ನಾನು ಒತ್ತಾಯ ಮಾಡ್ತೇನೆ, ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಬಿಜೆಪಿ ಸರ್ಕಾರ ನೈತಿಕವಾಗಿ ಶಕ್ತಿಯನ್ನ ಕಳ್ಕೊಂಡಿದೆ, ಮತ್ತೆ ಅಕೌಂಟಬಿಲಿಟಿಗೆ ಉತ್ತರವನ್ನು ಕೊಡುವಂತ ಶಕ್ತಿಯನ್ನ ಕಳ್ಕೊಂಡಿದೆ. ಹಾಗಾಗಿ ಅವರು ಅಧಿಕಾರವನ್ನು ತ್ಯಾಗ ಮಾಡಿ ತಮ್ಮ ರಾಜ್ಯಮೇಲೆ ಬಿಸಾಕಿ ಬಂದ್ರೆ ಅಟ್ಲೀಸ್ಟ್ ಜನರ ಭಾವನೆಗಳಿಗೆ ಕಿಂಚಿತ ಗೌರವ ಕೊಟ್ಟಂಗಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇದೆ. ನಾನು ಒತ್ತಾಯ ಮಾಡ್ತೇನೆ, ನೀವು ನೈತಿಕ ಶಕ್ತಿಯನ್ನು ಕಳ್ಕೊಂಡಿದ್ದೀರಾ, ಅಧಿಕಾರದಲ್ಲಿ ಮುಂದುವರಿಯಂತ ಯಾವುದೇ ನೈತಿಕ ಪ್ರಜ್ಞೆ ಆಗಲಿ ನೈತಿಕ ಶಕ್ತಿ ಆಗಲಿ ನಿಮ್ಗೆ ಇಲ್ಲದಲೇ ಇರೋದ್ರಿಂದ ದಯಮಾಡಿ ತಾವು ಅಧಿಕಾರ ತ್ಯಾಗವನ್ನು ಮಾಡಿ. ಯಾಕೆಂದ್ರೆ ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಆರೋಗ್ಯದ ದೃಷ್ಟಿಯಿಂದ ನೀವು ಅಧಿಕಾರದಿಂದ ಆಚೆ ಬರುವಂತದ್ದು ಒಳ್ಳೇದು ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ಇದು ರಮೇಶ್ ಬಾಬು ಅವರು ಹೇಳ್ತಾರೆ, ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ವಿಫಲವಾಗಿರುವಂತಹ ನೈತಿಕವಾಗಿ ಅಧಪತನಕ್ಕೆ ಕುಸ್ತಿರುವಂತಹ ಸರ್ಕಾರ ಇದ್ರೆ ಇರೋ ಲಾಭಕ್ಕಿಂತ ಅಪಾಯ ಹೆಚ್ಚು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಂಥ ಸರ್ಕಾರದ ಭವಿಷ್ಯ ಸದ್ಯದಲ್ಲೇ ನಿರ್ಧಾರ ಆಗುತ್ತೆ ಅಂತ ಹೇಳಿ ಇವತ್ತು ನಮ್ಮ ವಿಶೇಷ ಕಾರ್ಯವನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ಚಾನಲ್ಗೆ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟಂತಹ ರಮೇಶ್ ಬಾಬು ಅವರಿಗೆ ನಮಸ್ಕಾರ, ಧನ್ಯವಾದ ಸರ್. ನಿಮಗೂ ನಿಮ್ಮ ವೀಕ್ಷಕರಿಗೂ ವಿಶೇಷವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು ಸರ್.